Sankalpa Shakti Jaya Jaya Ho Ichha Shakti Jaya Jaya Ho Sankalpa Shakti Jaya Jaya Ho Ichha Shakti Jaya Jaya Ho Sankalpa Shakti Jaya Jaya Ho Ichha Shakti Jaya Jaya Ho Sankalpa Shakti Jaya Jaya Ho Ichha Shakti Jaya Jaya Ho Jnana Shakti Jaya Jaya Ho Karma Shakti Jaya Jaya Ho Jnana Shakti Jaya Jaya Ho Karma Shakti Jaya Jaya Ho Swajaya Shakti Jaya Jaya Ho Jnana Shakti Jaya Jaya Ho Prana Shakti Jaya Jaya Ho Divya Prana Shakti Jaya Jaya Ho Pyramid Shakti Jaya Jaya Ho Divya Pyramid Shakti Jaya Jaya Ho Jaya Ho Jaya Ho Jaya Ho Satya Himsa Jaya Jaya Ho Shaucha Santosh Jaya Jaya Ho Satya Himsa Jaya Jaya Ho Shaucha Santosh Jaya Jaya Ho Siddha Jaya Jaya Ho Buddhi Prajna Jaya Jaya Ho Shraddha Diksha Jaya Jaya Ho Buddhi Prajna Jaya Jaya Ho Shraddha Diksha Jaya Jaya Ho Buddhi Prajna Jaya Jaya Ho Maitri Karuna Jaya Jaya Ho Divya Maitri Karuna Jaya Jaya Ho Samatha Shanti Jaya Jaya Ho Divya Samatha Shanti Jaya Jaya Ho Jaya Ho Jaya Ho Jaya Ho
ಆಜ್ಞಾಚಕ್ರ ಜಯ ಜಯ ಹೋ ಸಹಸ್ರಾರ ಜಯ ಜಯ ಹೋ ಆಜ್ಞಾಚಕ್ರ ಜಯ ಜಯ ಹೋ ಸಹಸ್ರಾರ ಜಯ ಜಯ ಹೋ ತಪೋಲೋಕ ಜಯ ಜಯ ಹೋ ಸತ್ಯಲೋಕ ಜಯ ಜಯ ಹೋ ತಪೋಲೋಕ ಜಯ ಜಯ ಹೋ ಸತ್ಯಲೋಕ ಜಯ ಜಯ ಹೋ ಜ್ಞಾನಲೋಕ ಜಯ ಜಯ ಹೋ ಸತ್ಯಲೋಕ ಜಯ ಜಯ ಹೋ ಜಯ ಜಯ ಹೋ ದಿವ್ಯ ಜ್ಞಾನ ವಿಶ್ವ ಜಯ ಜಯ ಹೋ ಜ್ಞಾನ ಭಾರತ ಜಯ ಜಯ ಹೋ ದಿವ್ಯ ಜ್ಞಾನ ಭಾರತ ಜಯ ಜಯ ಹೋ ಜಯ ಹೋ ಜಯ ಹೋ ಜಯ ಹೋ ಜಯ ವಾಲ್ಮೀಕಿ ವೇದ ವ್ಯಾಸ ಜಯ ಜಯ ಹೋ ಬುದ್ಧ ಮಹಾವೀರ ಜಯ ಜಯ ಹೋ ವಾಲ್ಮೀಕಿ ವೇದ ವ್ಯಾಸ ಜಯ ಜಯ ಹೋ ಬುದ್ಧ ಮಹಾವೀರ ಜಯ ಜಯ ಹೋ ಯೇಸು ಮೊಹಮ್ಮದ್ ಜಯ ಜಯ ಹೋ ಲಾವೋತ್ ಸುಸುವಾಂಸು ಜಯ ಜಯ ಹೋ ಯೇಸು ಮೊಹಮ್ಮದ್ ಜಯ ಜಯ ಹೋ ಲಾವೋತ್ ಸುಸುವಾಂಸು ಜಯ ಜಯ ಹೋ ಮಾಲ್ಪ ಮಿಲಾರ್ಯಪ ಜಯ ಜಯ ಹೋ ಕಬೀರ ನಾನಕ ಜಯ ಜಯ ಹೋ ಲವೆಟ್ಸ್ ಕಿ ಬಿಸೆಂಟ್ ಜಯ ಜಯ ಹೋ ಯುಕ್ತೇಶ್ವರ ಲಾಹಿರ್ ಜಯ ಜಯ ಹೋ ಓಶೋ ರಂಪ ಜಯ ಜಯ ಹೋ ದಿಯ ಓಶೋ ರಂಪ ಜಯ ಜಯ ಹೋ ಓಶೋ ರಂಪ ಜಯ ಜಯ ಹೋ ದಿಯ ಓಶೋ ರಂಪ ಜಯ ಜಯ ಹೋ ಮೂಮೆಂಟ್ ವತಿಯಿಂದ ತಮ್ಮೆಲ್ಲರಿಗೂ ವಿಶೇಷವಾಗಿ ದಸರಾ ಹಬ್ಬದ ಶುಭಾಶಯವನ್ನು ಮತ್ತೊಮ್ಮೆ ತಿಳಿಸುತ್ತ ಮೈತ್ರಿಯ ಮೀಡಿಯಾ ಹಾಗೂ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಈ ಎರಡು ವೇದಿಕೆಗಳು ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ನಾಡ ಹಬ್ಬ ಶರನ್ನವರಾತ್ರಿಯ ಧ್ಯಾನ ಸಂಭ್ರಮೋತ್ಸವಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ನಾವು ದಸರಾ ಹಬ್ಬ 9 ದಿನಗಳು ಕೂಡ ಮಾತೆಯ ವಿಶೇಷ ಅವತಾರಗಳ ಕುರಿತಾಗಿ ಧ್ಯಾನ ವಿವರಣೆಗಳನ್ನ ತಿಳಿದುಕೊಂತ ಬಂದಿದ್ದೇವೆ. ಇವತ್ತು 9ನೇ ದಿನ. 9ನೇ ದಿನವಾದ ಇಂದು ನಾವು ವಿಶೇಷವಾಗಿ
ದಶಮಿ ಸಿದ್ಧಿದಾತ್ರಿ ದೇವಿಯ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ನಾವು ಯಾವುದೇ ರೀತಿ ಕಾರ್ಯಕ್ರಮಗಳನ್ನ ಆರಂಭಿಸುವುದಕ್ಕೂ ಮುಂಚೆ ನಾವು ದೇವಿ ಸ್ತುತಿಯನ್ನ ಹಾಗೆ ದೈವವನ್ನ ನಾವು ಮನದಲ್ಲಿ ಸ್ಮರಿಸಿಕೊಂಡು ಕಾರ್ಯಕ್ರಮವನ್ನ ಆರಂಭಿಸೋದು ಒಂದು ವಾಡಿಕೆ. ಅದೇ ತರಹ ಎಂದಿನಂತೆ ಪ್ರತಿನಿತ್ಯವೂ ನಮಗೆ ಸಂಗೀತ ಸೇವೆಯನ್ನ ಬೆಳಗಿನ ಸಂಗೀತ ಸೇವೆಯನ್ನ ಒದಗಿಸ್ತಾ ಇರುವಂತಹ ಮಾಸ್ಟರ್ ಚಿರಂತನ್ ರಾವ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಆ ಒಂದು ಸಂಗೀತ ಸೇವೆಯನ್ನ ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಆ ಚಿರಂತನ್, ಎಲ್ಲರಿಗೂ ನಮಸ್ಕಾರ. ನಾನು ಇಂದು ಎರಡು ಹಾಡುಗಳನ್ನು ಹಾಡುತ್ತೇನೆ. ಪಾರೆ ಪಾರೆ ಕರ ವೀರ ನಿವಾಸಿನಿ ಪಾರೆ ಪಾರೆ ಗೋ ಶುಭ ಕೋರೋ ನಮ್ಮ ಮನೆಗೆ ನಿವಾರೆ ನಿವಾರೆ ಪಾಗದ ನಿಧಿಯೇ ಕರ ವೀರ ನಿವಾಸಿನಿ ಸಿರಿ ಪಾರೆ ಪಾಗದ ನಿಧಿಯೇ ಕರ ವೀರ ನಿವಾಸಿನಿ ಸಿರಿ ನಿಗಮ ವೇದ್ಯನೆ ನೀನು ನಿನ್ನ ಪೊಗಡಲಾರೆನೆ ನಾನು ನಿಗಮ ವೇದ್ಯನೆ ನೀನು ನಿನ್ನ ಪೊಗಡಲಾರೆನೆ ನಾನು ಮಗನ ಪರಾದವ ಪರಿಹರಿಸದಲೇನಿ ಮಗನ ಪರಾದವ ಪರಿಹರಿಸದಲೇನಿ ಲಘು ಮಗೆಯಿಂದಲಿ ಪನ್ನಂಗವೇನಿ ಬಾರೆ ನಿಬಾರೆ ಭಾಗ್ಯದ ನಿಧಿಯೇ ಕರ ವೀರ ನಿವಾಸಿನಿ ಪಾರೆ ಭಾಗ್ಯದ ನಿಧಿಯೇ ಕರ ವೀರ ನಿವಾಸಿನಿ ಸಿರಿಯೇ ಲೋಕ ಮಾತೆಯು ನೀನು ಲೋಕ ಮಾತೆಯು ನೀನು ನಿನ್ನ ತೂಕನಲ್ಲವೇ ನಾನು ಲೋಕ ಮಾತೆಯು ನೀನು ನಿನ್ನ ತೂಕನಲ್ಲವೇ ನಾನು
ಆಕರು ಕರುವನು ಸ್ವೀಕರಿಸುವ ಪರಿ ಆಕರು ಕರುವನು ಸ್ವೀಕರಿಸುವ ಪರಿ ನೀ ಕರುಣಾದಿ ಕಾಲ ಹಾಗೆ ನಮ್ಮ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಕರವೀಂದ್ರ ನಿವಾಸಿನಿ ಕಡೆಗು ನಮ್ಮ ನಿವಾಸ ಒಡೆಯನಂತ ದೃಶ್ಯ ಕಡೆಗು ನಮ್ಮ ನಿವಾಸ ಒಡೆಯನಂತ ದೃಶ್ಯ ಒಡೆಯನಿದ್ದಲ್ಲಿಗೆ ಮಡದಿ ಬಾಹುದೇ ಒಡೆಯನಿ ತಲ್ಲಿಗೆ ಮಡದಿ ಬಾಹುದೇ ನೂರಿಗೂ ಚಿತ್ತವಿದು ಬಾರೆ ನಮ್ಮ ಮನೆಗೆ ನಿವಾರೆ ನಿವಾರೆ ಭಾಗ್ಯದ ನಿಧಿಯೇ ಕರವೀದ ನಿವಾಸಿ ಸಿರಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ಕರ ಗೀರ ನಿವಾಸಿ ಚಕೋರಂಗೆ ಚಂದ್ರಮನ ಬೆಳಕಿನ ತಿಂತೆ ಅಂಬುಜಕ್ಕೆ ಕಾನುವಿನ ಉದಯದ ಚಿಂತೆ ಅಂಬುಜಕ್ಕೆ ಕಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮ ಬೆಳಕಿನ ಅಂಬುಜಕ್ಕೆ ಪಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಪರಿಮಳದ ಬಂಡುಂಬ ಚಿಂತೆ ಎನಗೆ ಎನ್ನ ಕೋಡಲ ಸಂಗಮ ದೇವರ ನೆನೆವ ಚಿಂತೆ ಎನಗೆ ಎನ್ನ ಕೋಡಲ ಸಂಗಮ ದೇವರ
ಚಕೋರಂಗೆ ಚಂದ್ರಮನ ಬೆಳಕಿನ ಧನ್ಯವಾದಗಳು. ಧನ್ಯವಾದಗಳು ಮಾಸ್ಟರ್ ಚಿರಂತನ್ ರಾವ್ ಅವರಿಗೆ. ಸ್ನೇಹಿತರೆ, ದೇವಿಯ ಸ್ತುತಿಯೊಂದಿಗೆ ಹಾಗೆ ಅಕ್ಕ ಮಹಾದೇವಿಯವರ ವಚನದೊಂದಿಗೆ ಈ ಕಾರ್ಯಕ್ರಮದ ಆರಂಭ ಆಗಿದೆ. ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಭಾವದಲ್ಲಿಯೇ ನಾವು ಅಂತರಂಗದ ಪ್ರಯಾಣವನ್ನ ಮಾಡುವಂತಹ ಸಮಯ ಸ್ನೇಹಿತರೆ, ಅಂದರೆ ಧ್ಯಾನದ ಸಮಯ. ಈಗಾಗಲೇ ತಮ್ಮೆಲ್ಲರಿಗೂ ಈ ಅನಾಪಾನಸತಿ ಧ್ಯಾನ ಮಾಡುವ ಆಸನ ಯಾವ ರೀತಿ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಹಾಗೆ ಇಲ್ಲಿ ಸಾಕಷ್ಟು ಜನ ಹೊಸಬರು, ಹೊಸ ಆತ್ಮೀಯ ಬಂಧುಗಳು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಪಿಎಂಸಿ ಕನ್ನಡ ಚಾನಲ್ ಮೂಲಕ ವೀಕ್ಷಿಸ್ತಾ ಇರತಕ್ಕಂಥ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಅನಾಪಾನಸತಿ ಧ್ಯಾನ ಮಾಡುವ ವಿಧಾನವನ್ನ ತಿಳಿಸುತ್ತೇನೆ. ನೆಲದ ಮೇಲೆ ಕೂತಿರ್ತಕ್ಕಂಥ ಬಂಧುಗಳು ಗೋಡೆಗೆ ಒರಗಿಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಕುರ್ಚಿ ಮೇಲೆ ಯಾರಾದರೂ ಕುಳಿತಿದ್ರೆ ನಮ್ಮ ಎರಡು ಪಾದಗಳನ್ನ ಕ್ರಾಸ್ ಮಾಡಿ, ಎರಡು ಕೈ ಬೆರಳುಗಳನ್ನ ಈ ರೀತಿ ಒಂದರಲ್ಲಿ ಒಂದು ಜೋಡಿಸ್ಕೊಳ್ಳಿ. ಹಾಗೇನೆ ಯಾರಾದರೂ ಕನ್ನಡಕವನ್ನ ಧರಿಸಿದ್ರೆ ಕನ್ನಡಕವನ್ನ ತೆಗೆದಿಟ್ಟುಬಿಡಿ. ನಿಮ್ಮ ಆಸನ ಸುಖಮಯವಾಗಿರಲಿ ಸ್ನೇಹಿತರೆ. ಹಾಯಾಗಿ ನೆಮ್ಮದಿಯಿಂದ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಿ. ನಿಧಾನವಾಗಿ ನಿಧಾನವಾಗಿ ಸಹಜವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನ ಮುಚ್ಚಿ, ಯಾವುದೇ ಗಡಿಬಿಡಿ ಇಲ್ಲ ಸ್ನೇಹಿತರೆ. ಈ ಧ್ಯಾನ ಪ್ರಕ್ರಿಯೆಯು ಬಹಳ ಸಹಜವಾದಂತಹ ಪ್ರಕ್ರಿಯೆ. ಇಲ್ಲಿ ಮಾಡುವಿಕೆಯೆಲ್ಲ ಸಹಜತೆ ಇದೆ.
ಮನಸ್ಸಿನಲ್ಲಿ ಯಾವುದೇ ಮಂತ್ರೋಚ್ಚಾರಣೆಯಾಗಲಿ, ಯಾವುದ ದೈವದ ಸ್ಮರಣೆಯಾಗಲಿ, ಹಾಗೆ ಯಾವ ಗುರುವಿನ ಸ್ಮರಣೆಯೂ ಕೂಡ ಬೇಡ ಸಹಿತರೆ. ಪ್ರಶಾಂತಮಯ ಸ್ಥಿತಿ, ನೈಸರ್ಗಿಕವಾಗಿ
ಪಿತಾಮಹ ಪತ್ನಿಜಿ ಗುರುಗಳಿಂದ ಗೌರವಾನ್ವಿತ ಗುರುಗಳಾದಂತಹ ಬ್ರಹ್ಮ ವಿದ್ವರಿಷ್ಠ ಎನ್ನುವ ಒಂದು ಗೌರವ ಗುರುಗಳನ್ನು ಕೂಡ ಮೇಡಮ್ ಅವರು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಹೇಳುವುದಾದ್ರೆ ಸ್ನೇಹಿತರೆ, ಇವತ್ತು ಅವರು ನಮ್ಮೊಂದಿಗೆ ಇರುವುದು, ಅವರ ಜ್ಞಾನವನ್ನು ನಾವು ಸವಿತಾ ಇರುವುದು ಒಂದು ಸಂತಸದ ವಿಷಯ, ಹಾಗೆ ಭಾಗ್ಯವೇ ಸರಿ ಅಂತ ಭಾವಿಸ್ತಾ ಇದ್ದೀವಿ. ತಮ್ಮೆಲ್ಲರ ಪರವಾಗಿ, ಸಮಸ್ತ ಕರುನಾಡ ಕನ್ನಡಿಗರ ಪರವಾಗಿ, ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ನಾನು ಅವರನ್ನ ಈ ವೇದಿಕೆಗೆ ಫೋನ್ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್, ವೆಲ್ಕಮ್. ಮೇಡಮ್ ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಮಾತಾಡೋದು ಕೇಳಿಸುತ್ತಾ? ಎಸ್ ಮೇಡಮ್. ಪ್ರಪ್ರಥಮವಾಗಿ ಬ್ರಹ್ಮಶಿ ಸುಭಾಷ್ ಪತ್ನಿಜಿ ಅವರಿಗೆ ಶತಕೋಟಿ ಧನ್ಯವಾದಗಳು, ನಮಸ್ಕಾರಗಳು. ಮತ್ತು ಇವತ್ತು ದಸರಾ ಹಬ್ಬದ 9ನೇ ದಿವಸ. ಸೊ ಇವತ್ತು ನಾವು ಸಿದ್ಧಿದಾತ್ರಿ ಅಂದ್ರೆ ಯಾರು, ಆ ದೇವಿ ಸ್ವರೂಪ ಏನು, ಯಾವ ಶಕ್ತಿ ತೋರ್ಸಕ್ಕೆ, ಯಾವ ಶಕ್ತಿಯ ಕ್ರಿಯೇಟ್ ಆಗಿ ಆ ಎನರ್ಜಿ ಬಂದಿದೆ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕೋಸ್ಕರನೇ ಎಲ್ಲಾ ದೇವಾನ್ ದೇವತೆಗಳು ಕೂಡ ಪ್ರತ್ಯಕ್ಷ ಆಗಿ ಎಲ್ಲಾ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದಾರೆ ಅಂತ ನಾವು ಎಷ್ಟೋ ಕಡೆ ಪುರಾಣ ಪುಣ್ಯ ಕಥೆಗಳಲ್ಲಿ ಎಲ್ಲಾ ಕಡೆ ನಾವು ಕೇಳಿಸ್ಕೊಳ್ತಾ ಬಂದಿದ್ದೀವಿ. ಆಕ್ಚುಲಿ ಸಿದ್ಧಿದಾತ್ರಿ ದೇವಿ ನ ಕುಷ್ಮಂಡಾ ದೇವಿ ಅಂತ ಒಬ್ಬ ದೇವಿ, ಪ್ರಾರಂಭದಲ್ಲಿ ಕುಷ್ಮಂಡಾ ದೇವಿ ಅಂತ ಅಂದ್ಬಿಟ್ಟು ಒಬ್ಬ ದೇವಿ, ಕತ್ತಲೆ ಇದ್ದಾಗ, ಯೂನಿವರ್ಸ್ ಮೊತ್ತ ಕತ್ತಲೆ ಇದ್ದಾಗ ಆಗ ಕುಷ್ಮಂಡಾ ದೇವಿ ಅಂತ ಮಂದಹಾಸದಿಂದ ಪ್ರಕಟವಾದ್ಲು. ಕುಶ್ ಅಂದ್ರೆ ಚಿಕ್ಕದು, ಮಂದಹಾಸ ಅಂದ್ರೆ ಚಿಕ್ಕದಾಗಿ ನಗೋದು. ಕುಷ್ಮಂಡ ಅಂದ್ರೆ ಅಂಡಾಕಾರದಿಂದ ಎನರ್ಜಿನ ಪಾಸ್ ಮಾಡೋದು, ಕಾಸ್ಮಿಕ್ ಎಗ್ ಅಂತ ಅರ್ಧನ. ಕಾಸ್ಮಿಕ್ ಎಗ್ ಇಂದ ಆಕೆ ಎನರ್ಜಿನ ಪೃಥ್ವಿ ಮೇಲೆ ಕಳಿಸೋದು. ಆಕ್ಚುಲಿ ವರ್ಮ್ನೆಸ್ ಅಂತ ಕೂಡ ಅಂತಾರೆ, ಬೆಚ್ಚಗೆ ಸೂರ್ಯನ ಮಧ್ಯದಲ್ಲಿ ಆ ಕುಷ್ಮಂಡಾ ದೇವಿ ಇರ್ತಾರೆ ಅಂತ ಕೂಡ ಹೇಳ್ತಾರೆ. ಸೊ ಆ ಎನರ್ಜಿ ಇಂದ ಆಕೆ ಏನ್ ಮಾಡಿದ್ಲು, ಸೃಷ್ಟಿ ಮಾಡಿದ್ಲು. ಫಸ್ಟ್ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನನ ಸೃಷ್ಟಿ ಮಾಡಿದ್ಲು. ಯಾರು? ಕುಷ್ಮಂಡಾ ದೇವಿ. ಮಾಡಿದಾಗ ಅವ್ರ ಮೂರು ಜನಕ್ಕೂ ಒಂದೊಂದು ಕೆಲಸ ಕೊಟ್ರು. ಹೇಗೆ ನಮಗೆ ಪ್ರೈಮ್ ಮಿನಿಸ್ಟರು, ಚೀಫ್ ಮಿನಿಸ್ಟರು, MLA, MP ಈ ತರ ಬೇಕಾದ ಜನ ಅಲ್ವಾ, ಎಜುಕೇಶನ್ ಮಿನಿಸ್ಟರು ಯಾವ ರೀತಿ ಇರ್ತಾರೋ ಅದೇ ರೀತಿ ಮೇಲೆ ಕೂಡ, ಮೇಲೆ ಲೋಕದಲ್ಲಿ ಕೂಡ ನಮಗೆ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪಾಲನಕರ್ತ ಮತ್ತು ಶಿವ ಲಯಕರ್ತ. ಸೊ ಆ ಮೂರು ಕೆಲಸಗಳು ಅವ್ರಿಗೆ ಕೊಟ್ಟಾಗ ಅವರು ತುಂಬಾ ಸಂತೋಷದಿಂದ ಅದನ್ನ ಗ್ರಹಿಸಿದ್ರು, ಒಪ್ಪಿಕೊಂಡ್ರು. ಆದ್ರೆ ಶಿವ ಏನ್ ಮಾಡ್ತಾನೆ, ಕುಷ್ಮಂಡ ದೇವಿನ ತುಂಬಾ ನಮ್ರತೆಯಿಂದ ಕೇಳ್ಕೊತಾನೆ. ಯಾಕಂದ್ರೆ ಇಷ್ಟು ದೊಡ್ಡ ಜವಾಬ್ದಾರಿ ನೀವು ನಮ್ಗೆ ಕೊಟ್ಟಿದ್ದೀರಾ, ನಮ್ಗೆ ಸಿದ್ಧಿಗಳು ಬೇಕು, ನಮ್ಗೆ ಪರ್ಫೆಕ್ಟ್ ಆಗಿ ಪರ್ಫೆಕ್ಷನ್ ಬೇಕು ಅಂದ್ರೆ ಪರ್ಫೆಕ್ಟ್ ಆಗಿ ಏನ್ ಕೆಲಸ ಮಾಡ್ಬೇಕಂದ್ರು ನಮ್ಗೆ ಆ ಶಕ್ತಿ ಬೇಕು, ಅದಕ್ಕೆ ಸಿದ್ಧಿಗಳು ಅಂತಾರೆ, ಆ ಸಿದ್ಧಿಗಳು ಬೇಕು ಅಂತ ಹೇಳಿದಾಗ ಆಕೆ ತುಂಬಾ ಸಂತೋಷದಿಂದ ಅವರಿಗೆ ಆಗ ಸಿದ್ಧಿದಾತ್ರಿ ಅನ್ನ ದೇವತನ ತನ್ನಿಂದ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಆ ಸಿದ್ಧಿದಾತ್ರಿ ಏನ್ ಮಾಡ್ತಾರೆ, ದೇವಿ ಶಿವನಿಗೆ ಒಂದು 8 ಸಿದ್ಧಿಗಳು, ವಿಷ್ಣು ಮಹೇಶ್ವರ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಕೂಡ ಕೆಲವು ಸಿದ್ಧಿಗಳನ್ನ ಕೊಡ್ತಾಳೆ. ಅನಂತರ ಇನ್ನು ಕೆಲವು ಬೇರೆ ತರ ಸಿದ್ಧಿಗಳು ಅಂದ್ರೆ ಅಷ್ಟ ಸಿದ್ಧಿಗಳೇ ಅಲ್ಲ, ಮೇನ್ ಅಷ್ಟ ಸಿದ್ಧಿ ಹೇಳ್ಕೊಂತೀವಿ, ಆದ್ರೆ ಅದಲ್ಲದೇನೆ ಇನ್ನೂ ಬೇಕಾದಷ್ಟು ಸಿದ್ಧಿಗಳಿದೆ. ಎಲ್ಲಾ ಸಿದ್ಧಿಗಳನ್ನೂ ಸಹ ಆಕೆ ಎಲ್ಲ ಇವರಿಗೆ ಮೂರ್ ಜನಕ್ಕೂ ಇಂಪಾರ್ಟೆಂಟ್ ಅಲ್ವಾ, ಬ್ರಹ್ಮ ವಿಷ್ಣು ಮಹೇಶ್ವರ GOD ಗಾಡ್ ಅಂತಾನೇ, ಜನರೇಟರ್ ಆಪರೇಟರ್ ಅಂಡ್ ಡಿಸ್ಟ್ರಾಯರ್ ಅಂತ ಅದಕ್ಕೆ ಕೂಡ ಆ ಹೆಸರು ಬಂತು. ಅದಕ್ಕೋಸ್ಕರ ಈ ಶಕ್ತಿಗಳು ಬೇಕು, ಇಷ್ಟು ಕೆಲಸ ದೊಡ್ಡ ಕೆಲಸ ಮಾಡ್ಬೇಕಂದ್ರೆ ಚಿಕ್ಕ ಪುಟ್ಟ ಕೆಲಸಗಳಿಗೆ ಮನೆಗೆ ನಮ್ಗೆ ಶಕ್ತಿ ಬೇಕಾಗತ್ತಲ್ವಾ, ಅದೇ ತರ ಅವರು ಕೂಡ ಸಿದ್ಧಿಗಳನ್ನ ಸಿದ್ಧಿದಾತ್ರಿ ಕೊಟ್ಟಿದ್ದಾರೆ ಅಂತ. ಶಿವನಲ್ಲಿ ಅರ್ಧ ಭಾಗ ಕೂಡ ಆ ಸಿದ್ಧಿದಾತ್ರಿ ಆಗ್ಬಿಡ್ತಾರೆ, ಅದಕ್ಕೆ ಶಿವನ ಅರ್ಧನಾರೀಶ್ವರಿ ಅಂತ ಹೇಳ್ತಾರೆ. ಅರ್ಧ ಪುರುಷ ಅರ್ಧ ಸ್ತ್ರೀ, ಆ ಅರ್ಧ ಸ್ತ್ರೀ ಏನಿದ್ದಾಳೋ ಆಕೆನೆ ಸಿದ್ಧಿದಾತ್ರಿ, ಅವ್ರ ಒಳಗೆ ಇದ್ದು ಬಿಟ್ಟಿದ್ದಾಳೆ ಆ ಸಿದ್ಧಿ ಅನ್ನೋದು ದೇವಿ ಶಕ್ತಿ. ಅದೊಂದು ವ್ಯಕ್ತಿ ಅಲ್ಲ, ಶಕ್ತಿ, ಪ್ರತಿಯೊಂದಕ್ಕೂ ಒಂದೊಂದು ಹೆಸರು ಇಟ್ಟರೇನೆ ನಮ್ಗೆ ಅರ್ಥ ಆಗತ್ತೆ. ಅದಕ್ಕೋಸ್ಕರ ಆ ತರ ಇಡ್ತಾ ಬಂದಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನನು ಕೆಲಸ ಮಾಡ್ತಾ ಇದ್ರು. ಈಗ ಸಿದ್ಧಿಗಳಂದ್ರೆ ಏನು, ಮೇನ್ 8 ಸಿದ್ಧಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆ 8 ಸಿದ್ಧಿಗಳಲ್ಲಿ ಕೂಡ ಅಣಿಮ ಮಹಿಮ
ಗರಿಮ ಲಘುಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶತ್ವ ಇದು ಹೇಳಿದ್ದಾರೆ. ಸೊ ಇವೆಲ್ಲ ಯಾಕೆ ಬೇಕು ಅಂದ್ರೆ ಏನು ಅಣಿಮ ಅಂದ್ರೆ ಏನು ಅಂದ್ರೆ ಎಲ್ಲಿ ಬೇಕಾದ್ರೂ ಸೂಕ್ಷ್ಮಾತಿ ಸೂಕ್ಷ್ಮ ಆಗ್ಬಿಟ್ಟು ನಾವು ಹೊಟ್ಟೋಗ್ಬೋದು. ಹನುಮಂತನಿಗೆ ನೋಡಿ, ಯಾವಾಗ ಸಮುದ್ರ ದಾಟಕೊಂಡು ಹೋಗೋವಾಗ ಒಬ್ಬ ರಾಕ್ಷಸಿ ನುಂಗಕ್ ಬರ್ತಾಳೆ, ಆವಾಗ ಏನ್ ಹೇಳ್ತಾನೆ, ನೀನು ತುಂಬಾ ದೊಡ್ಡದು ಮಾಡು ಬಾಯಿ, ಆವಾಗ ನಾನು ನಿನ್ನ ಒಳಗೆ ಬರ್ತೀನಿ ಅಂತ. ಆವಾಗ ದೊಡ್ಡದು ಮಾಡಿದಾಗ ಆಕೆ ಬಾಯಿ ಒಳಗೆ ಹಿಂಗೋಗ್ಬಿಟ್ಟು ಹಿಂಗ್ ಬಂದ್ಬಿಡ್ತಾನೆ, ಸೂಕ್ಷ್ಮವಾಗಿದ್ದಾನಲ್ವಾ, ಹೀಗೋಗಿ ಹೀಗ್ ಬಂದ್ಬಿಡ್ತಾನೆ. ಸೊ ಆಗೋಯ್ತು ನಿನ್ ಬಾಯಿಗೆ ಬಂದಿದ್ದಾಯ್ತು ಅಂತ. ಆಗ ಆಕೆ ಸಂತೋಷ ಪಟ್ಟು, ನೀನು ಈ ಎಕ್ಸಾಮ್ ಅಲ್ಲಿ ಗೆದ್ದಿದ್ಯಾ, ಈ ಪರೀಕ್ಷೆನಲ್ಲಿ ನೀನ್ ಗೆದ್ದಿದ್ಯಾ ಅಂತ ಬಿಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ ಆ ತರ. ಆಮೇಲೆ ಲಂಕ ಹೋದ್ಮೇಲೆ ಸಹ ಅಲ್ಲಿ ದ್ವಾರಪಾಲಕರು ರಾಕ್ಷಸರು ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಾರೆ, ಅವ್ರ ಎದುರಿಗೆ ಹೋದ್ರೆ ಆಗಲ್ಲ, ಅದಕ್ಕೆ ಸೂಕ್ಷ್ಮಾತಿ ಸೂಕ್ಷ್ಮ ಆಗ್ಬಿಡ್ತಾನೆ. ಇಷ್ಟೇ ಇಷ್ಟು ಚಿಕ್ಕದಾಗ ಆಗ್ಬಿಟ್ಟು ಅಲ್ಲಿ ಗೇಟ್ ಒಳಗಿಂದ ಹೋಗಿ ಸೀತಾ ಮಾತನ್ನ ಭೇಟಿ ಆಗ್ತಾನೆ. ಸೊ ಆ ತರ ಮಹಿಮಾ ಅಂದ್ರೆ ಏನು, ದೊಡ್ಡದಾಗ ಆಗೋದು. ವಿಶ್ವರೂಪ ದರ್ಶನ ಅಂತ ನಾವು ನೋಡ್ತೇವಲ್ವಾ, ಭಗವದ್ಗೀತಾ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ತುಂಬಾ ಬೇಜಾರು ಮಾಡ್ಕೊತ, ಎಲ್ಲ ನನ್ನವರೇ, ಅದು ಹೆಂಗೆ ನಾನು ಸಾಯಿಸ್ಲಿ ಇವ್ರನ್ನೆಲ್ಲ ಅಂದಾಗ ಆತಂಗೆ ಬುದ್ಧಿ ಹೇಳಿ ಎಲ್ಲ, ಆಗ ನೋಡು ಯಾರು ಏನು ಸಾಯಲ್ಲ, ಇಲ್ಲಿ ಸಾವನ್ನೋದೇ ಇಲ್ಲ, ಇಲ್ಲಿ ಈ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕೋಸ್ಕರ ಇದೆಲ್ಲ ಧರ್ಮಯುದ್ಧ, ಇದು ಅಧರ್ಮ ಯುದ್ಧ ಅಲ್ಲ, ಇದು ಧರ್ಮಯುದ್ಧ ಅಂತ ಹೇಳಿದಾಗ, ಅವಾಗ ವಿಶ್ವರೂಪ ದರ್ಶನ ಕೊಟ್ಟಾಗ ಭಗವದ್ಗೀತಲ್ಲಿ ಅರ್ಜುನನ್ಗೆ ಜ್ಞಾನ ಬರುತ್ತೆ, ಅದೊಂದು ಹೇಳ್ತಾರೆ ಅಲ್ವಾ. ಆಮೇಲೆ ಹನುಮಂತ ಕೂಡ ಸೀತನ ನಂಬಲ್ಲ, ಯಾರೋ ಮಾಯವೇ ಅನ್ಕೊಂತಾಳೆ, ಅನ್ಕೊಂಡು ಹೆದರ್ಕೊಂತಾಳೆ. ಹೆದರ್ಕೊಂಡೆ, ತಾಯಿ ಹೆದರ್ಕೋಬೇಡ, ನೋಡು ನಾನು ರಾಮನ ದಾಸ, ನಾನ್ ಬಂದಿದ್ದೀನಿ, ರಾಮನ ಭಟ್ಟ ನಾ ಬಂದಿದ್ದೀನಿ, ನೋಡಮ್ಮ ತಾಯಿ ರಾಮನಂಗೆ ಉಂಗ್ರಾನು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದಾಗ ಆಕ ಆವಾಗ್ಲೂ ಒಂದು ದೊಡ್ಡ ರೂಪ ತೋರಿಸ್ತಾನೆ. ಆಮೇಲೆ ರಾವಣಾಸುರ ಹತ್ರ ಹೋದಾಗ್ಲೂ ಸಹ ಅಷ್ಟೇ, ನಿನ್ಕಿಂತ ನಾನು ದೊಡ್ಡ ಎತ್ತರದಲ್ಲಿ ಕೂತ್ಕೊಂತೀನಿ ಅಂತ ತನ್ನ ಬಾಲವನ್ನೇ ಸುತ್ತಿ 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 ಒಂದು ದೊಡ್ಡ ಚೇರ್ ತರ ಮಾಡ್ಕೊಂಡು ರೌಂಡ್ ರೌಂಡ್ ಆಗಿ ಅದರ ಮೇಲೆ ಕೂತ್ಕೊಂತಾನೆ, ನಿನ್ ಸರಿಸಮ ನಾವು ನಿನ್ಕಿಂತ ಇಲ್ಲಿರಲ್ಲ ಅನ್ನೋ ತರ. ಸೊ ಆ ತರ ಆ ಸಿದ್ಧಿಗಳೆಲ್ಲ ಬರತ್ತೆ. ಯಾಕೆ ಬಂತು ಹನುಮಂತರಿಗೆ ಅಂದ್ರೆ, 2 ವರ್ಷದಿಂದ ಸೇರಿ ಧ್ಯಾನ ಮಾಡ್ಕೊಂಡ್ ಬಂದಿದ್ದಾರೆ, ಪವನ ಪುತ್ರ ಅಲ್ವಾ, 2 ವರ್ಷದಿಂದ ಕೂಡ ಧ್ಯಾನ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರ ಹನುಮಂತ ಕೂಡ ಹೇಳ್ತಾರಲ್ವಾ, ಅಷ್ಟ ಸಿದ್ಧಿ ನವನಿದಿಕೆ ದಾತ ಅನವರ ದೀನ ಜಾನಕಿ ಮಾತ ರಾಮ ರಸಾಯನ ತುಮರೇ ಪಾಸ ಸದಾ ರಹೋ ರಘುಪತಿ ಕೇ ದಾಸ ಅಂತ. ಅಷ್ಟ ಸಿದ್ಧಿ ನವನಿಧಿ ನಿಧಿಗಳು ಕೂಡ ಸಿಕ್ತು ಹನುಮಂತನ್ಗೆ. ಸೀತಾ ಮಾತ ನಿನ್ ಯಾರಿಗ್ ಬೇಕಾದ್ರೂ ಯಾರು ಯೋಗ್ಯತೆ ಇದೆಯೋ ಅವ್ರಿಗೆ ನೀನು ಕೊಡ್ಬೋದು ಅಂತ ಆಕೆ ಪರ್ಮಿಷನ್ ಕೊಡ್ತಾಳೆ. ಸೊ ಅದು ಮೀನಿಂಗ್ ಅದರಲ್ಲಿ. ಆ ತರ ಅಷ್ಟ ಸಿದ್ಧಿಗಳು ನವನಿಧಿಗಳು ಎಲ್ಲ ಮಾಡ್ಬೇಕು ಅಂದ್ರೆ ಧ್ಯಾನ ಅದೇ ಧ್ಯಾನ ಧ್ಯಾನ ಅಂತ ಪ್ರಯಾಣ, ಬೇರೆ ಯಾರೋ ಬಂದು ಕೊಡುವಂತಹದ್ದಲ್ಲ ಇದೆಲ್ಲ. ಅದಕ್ಕೋಸ್ಕರ ದೊಡ್ಡದಾಗಿ ಆಗೋದು. ಅನಂತರ ಗರಿಮ ಅಂದ್ರೆ ಭಾರವಾಗಿ ಆಗೋದು. ಇಲ್ಲಿ ಎಕ್ಸಾಂಪಲ್ ಯಾವ್ದು ತಗೋಬಹುದು, ಇಲ್ಲಿ ಭಾರವಾಗಿ ಆಗೋದು ಅಂದ್ರೆ, ಯಾವಾಗ ಭೀಮ ಅಂದ್ಕೊಂತಾನಂತೆ, ನನ್ಗಿಂತ ಬಲವಂತರು ಈ ಪ್ರಪಂಚದಲ್ಲಿ ಯಾರು ಇಲ್ಲ, ಅದು ಹನುಮಂತನಿಗೆ ಗೊತ್ತಾಗತ್ತೆ. ಯಾಕಂದ್ರೆ ಅವರೆಲ್ಲ ಮೈಂಡ್ ರೀಡ್, ಯಾರು ಏನ್ ಮನ್ಸಲ್ಲಿ ಏನಿದೆ ಅನ್ನೋದು ಕೂಡ ಅಷ್ಟು ಸಿದ್ಧಿಗಳು ಬಂದಿರುತ್ತೆ ಅವ್ರಿಗೆ. ಸೊ ಆಗ ಹನುಮಂತ ಏನ್ ಮಾಡ್ತಾನೆ, ಚಿಕ್ಕ ಕೋತಿ ತರ ಕಾಡಲ್ಲಿ ನಡೆಯೋದಲ್ವಾ ಅವಾಗೆಲ್ಲ, ಚಿಕ್ಕ ಕೋತಿ ತರ ಮರದ ಕೆಳಗೆ ಕುತ್ಕೊಂಡು ಮುದಿ ಕೋತಿ ತರ ಮಲ್ಕೊಂಡು ಕುತ್ಕೊಂಡು ಇರ್ತಾನಂತೆ. ಆಗ ತನ್ನ ಬಾಲವನ್ನ ಮಾತ್ರ, ಈ ರಸ್ತೆ ಇರುತ್ತಲ್ಲ ರೋಡ್, ಮೇನ್ ರೋಡ್ ಅಲ್ಲ, ಕ್ರಾಸ್ ರೋಡ್ಸ್ ಒಳಗಡೆ ಕಾಡು ಒಳಗೆ ನಡೆದಾಡೋ ರೋಡ್ಸ್ ಇರುತ್ತಲ್ಲ, ಅಲ್ಲಿ ದೊಡ್ಡ ಬಾಲವನ್ನ ಇಟ್ಬಿಡ್ತಾನೆ. ಆಗ ಭೀಮ ಬರ್ತಾನೆ, ಭೀಮ ಬಂದ್ಬಿಟ್ಟು, ಏ ಕೋತಿ ತೆಗಿ ಆ ಬಾಲ ಅಂತ, ಬೇಕಾದ್ರೆ ತೆಕ್ಕೋ ನಾನು ತೆಗೆಯಲ್ಲ ಅಂತ. ಆವಾಗ ತೆಗಿಕೋದಾಗ ಭಾರ ಅಂದ್ರೆ ಭಾರ ಆಗ್ಬಿಟ್ಟು ಆವಾಗ ಗೊತ್ತಾಗೋತ್ತೆ ಭೀಮನ್ಗೆ, ಏನೋ ಇದೆ, ಇವರು ಮಹಿಮಾನ್ವಿತರು, ಇವರು ಸಾಮಾನ್ಯ ಕೋತಿ ಅಲ್ಲ ಅಂತ ಆವಾಗ ಕ್ಷಮ ಕೇಳಿ ಹೇಳ್ತಾರೆ, ಯಾರಪ್ಪ ನೀವು ಅಂತ. ಆಗ ಹನುಮಂತ ಆತನ ಸ್ವರೂಪವನ್ನು ತೋರಿಸಿ ಆಶೀರ್ವಾದ ಮಾಡಿ, ಯಾವತ್ತೂ ಅಹಂಕಾರ ಇರಬಾರ್ದು, ನಮ್ಗಿಂತ ಬೆಟರ್ ಪರ್ಸನ್ ಯಾವಾಗ್ಲೂ ಇರ್ತಾರೆ, ಹೆಚ್ಚು ಶಕ್ತಿ ಇರೋರು ಇರ್ತಾರೆ, ಯಾವತ್ತೂ ಅಹಂಕಾರ ಪಡಬಾರ್ದು ಅಂತ. ಆವಾಗ ತಿಳ್ಕೊಂತಾನೆ ಆ ತರ ನಾನು ಅಹಂಕಾರ ಪಡಬಾರ್ದು ಅಂತ. ಸೊ ಆ ತರ ಭಾರ ಎಷ್ಟು ಬೇಕಾದ್ರೂ ಭಾರ ಆಗ್ಬೋದು ನಾವು. ಅನಂತರ ಲಘುಮ ಅಂದ್ರೆ ಹಗುರು, ಹಗೂರಾಗಿ ಹಕ್ಕಿ ತರ ಹಾರ್ಕೊಂಡು ಹೋಗಿದ ಅಲ್ವಾ ಹನುಮಂತ, ಹನುಮಂತದ್ದೇ ಎಕ್ಸಾಂಪಲ್ ತಗೊಂಡ, ಹಕ್ಕಿ ತರ ಹಾರ್ಕೊಂಡು ಹೊಟ್ಟೋಗಿದ್ದಾನೆ ಅಲ್ವಾ, ನಮ್ಮ ಇಂಡಿಯಾದಿಂದ ಅಲ್ಲಿ ಶ್ರೀಲಂಕಾಕ್ ಹೋಗ್ಬೇಕಂದ್ರೆ ಹಾರ್ಕೊಂಡು ಹೋಗಿದ್ದಾರೆ, ಆ ತರ ಹಗುರು ಕೂಡ ಆಗ್ಬೋದು. ಪ್ರಾಪ್ತಿ ಅಂದ್ರೆ ಅನ್ಕೊಂಡಿದ್ದು ಕೆಲ್ಸಗಳು ಆಗೋದು, ನಮ್ಗೆ ಇದ್ರೆ
ನಮ್ಗೇನಾದ್ರೂ ಒಳ್ಳೆ ಪುಣ್ಯಕರವಾದ ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ಆಗ ನಾವು ಅಂದ್ಕೊಂಡಿದ್ ಕೆಲಸ ಆಗತ್ತೆ. ಪ್ರಾಕಾಮ್ಯ ಅಂದ್ರೆ ಬೈಕೆಗಳು ತೀರೋದು, ಕಾಮ್ಯ ಅಂದ್ರೆ ಬೈಕೆಗಳು, ಪ್ರಾಕಾಮ್ಯ ಅಂದ್ರೆ ದೊಡ್ಡ ದೊಡ್ಡದು ಲೋಕ ಕಲ್ಯಾಣಕ್ಕೆ ನಾವು ಏನಂದುಕೊಂಡ್ರು ಕೂಡ ಆಗತ್ತೆ. ಆತರ ಚಿಕ್ಕ ಚಿಕ್ಕ ಬೈಕ್ಗಳು ಬೇರೆ, ದೊಡ್ಡ ದೊಡ್ಡ ಬೈಕ್ಗಳು ಬೇರೆ ಅಲ್ವಾ. ಲೋಕ ಕಲ್ಯಾಣಕ್ಕೆ ಆದ್ಕೋಬೇಕಂದ್ರೆ ತುಂಬಾ ಸ್ಟ್ರಾಂಗ್ ಥಾಟ್ ಬೇಕಾಗತ್ತೆ ಅದಕ್ಕೆ. ಅದು ಕೂಡ ಅದೊಂದು ಸಿದ್ಧಿ, ಅದು ಅದು ಬೇಕು ಅಂದ್ರೆ ಕೂಡ ನಾವು ತುಂಬಾನೇ ಸಾಧನೆ ಮಾಡಿರ್ಬೇಕು. ಈಗ ಪತ್ರಿಜಿ ಅವರು, ರವಿಶಂಕರ್ ಗುರುಜಿ ಅವರು, ಮತ್ತೆ ಜಗ್ಗಿ ವಾಸುದೇವನ್ ಗುರುಜಿ ಇವರೆಲ್ಲ ಹಿಂದೆ ಯಾರೇ ಆಗ್ಲಿ ಯಾರ ಹಿಂದೆ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೋ, ಅದು ಪ್ರಾಪಂಚಿಕ ಮಾಸ್ಟರ್ ಆಗಿರ್ಬೋದು ಇಲ್ಲದ್ರೆ ಆಧ್ಯಾತ್ಮಿಕ ಮಾಸ್ಟರ್ ಆಗಿರ್ಬೋದು, ಅವರಲ್ಲಿ ಪ್ಯೂರಿಟಿ ಇರಬೇಕು. ಯಾವಾಗ ಪ್ಯೂರಿಟಿ ಇದ್ದು ನಾಲ್ಕು ಜನಕ್ಕೆ ಉಪಕಾರ ಆಗ್ಬೇಕು ಅನ್ನೋ ಭಾವನೆ ಇರುತ್ತೋ ಅದಕ್ಕೆ ತಕ್ಕಂಗೆ ಅವ್ರ ಥಾಟ್ಸ್ ಪ್ಯೂರ್ ಆಗ್ತಾ ಹೋಗುತ್ತೆ, ಅದಕ್ಕೆ ತಕ್ಕಂಗೆ ಅವ್ರ ಹಿಂದೆ ಸಾವಿರಾರು ಜನ, ಲಕ್ಷಾಂತರ ಜನ ಇರ್ತಾರೆ. ಸ್ಪಿರಿಚುವಲ್ ಮಾಸ್ಟರ್ಸ್ ಅಲ್ಲ ಅವರೇ ಅಲ್ಲದೆ ಆದ್ಯಮ ಪ್ರಾಪಂಚಿಕವಾಗಿ ಕೂಡ ಇನ್ಫೋಸಿಸ್, ಆಮೇಲೆ ವಿಪ್ರೋ, ಈ ತರ ದೊಡ್ಡ ದೊಡ್ಡ ಟಾಟಾ, ಇವೆಲ್ಲ ದೊಡ್ಡ ದೊಡ್ಡ ಕಂಪನೀಸ್ ಇದೆ, ಅವರೆಲ್ಲ ಕೂಡ ಜನಸೇವೆ, ಜನಾರ್ದನ ಸೇವೆ ಅಂದ್ಕೊಂಡು ಮಾಡ್ಕೊಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರ ಹಿಂದೆ ಕೂಡ ಎಷ್ಟೋ ಜನ ಜಾಬ್ಸ್ ಕೊಡ್ತಾ ಬಂದಿದ್ದಾರೆ, ಅವ್ರೆಲ್ಲ ಲಕ್ಷಾಂತರ ಜನ ಜಾಬ್ಸ್ ತಗೊಳ್ತಾ ಇದ್ದಾರೆ ಅವ್ರ ಹತ್ರ. ಸೊ ಅದು ಕೂಡ ಒಂದು ಸಿದ್ಧಿ ಅಂತ ಹೇಳ್ತಾರೆ. ಸೊ ಪ್ರಾಕಾಮ್ಯ ಅದಾದ್ಮೇಲೆ ಈಶತ್ವ ಅಂದ್ರೆ ಏನಾಗತ್ತೆ, ಎಲ್ಲಾರನು ಶಾಸನ ಮಾಡೋದು, ಅಂದ್ರೆ ದುಷ್ಟತನದಿಂದ ಶಾಸನ ಅಲ್ಲ, ಒಳ್ಳೆ ತನದಿಂದ. ರಾಮ ಕೃಷ್ಣ ಅವ್ರು ಏನ್ ಹೇಳಿದ್ರೆ ಅದು ತುಂಬಾ ಜನ ಕೇಳ್ತಾ ಬಂದಿದ್ದಾರೆ. ಈಗ ಪದ್ರಿಜಿ ಒಂದು ಮಾತು ಹೇಳಿದ್ರೆ ಸಾಕು, ಲೋಕ ಕಲ್ಯಾಣ ನಡಿಬೇಕು, ಇಲ್ಲಿ ಧ್ಯಾನ ಯಜ್ಞ ಆಗ್ಬೇಕು, ಇಲ್ಲಿ ಧ್ಯಾನ ಚಕ್ರ ಆಗ್ಬೇಕು, ಈಗ ಮಹಿಳಾ ಧ್ಯಾನ ಚಕ್ರ ಅಂತಿದ್ದಾರೆ. ಅವ್ರು ಏನ್ ಹೇಳಿದ್ರೆ ಜನ ಹನುಮಂತನ್ ತರ, ಅವರು ಬರಾಮಂತರ, ನಾವೆಲ್ಲ ಬಿಟ್ಬಿಟ್ಟು ಹನುಮಂತರ್ ತರ. ಸೊ ಎಷ್ಟು ಕೆಲಸಗಳಾಗ್ಬೇಕಾದ್ರು ನಾವು, ನಮ್ಗೆ ಎಷ್ಟು ಕೈಲಾಗತ್ತೋ ಒಬ್ಬೊಬ್ರಿಗೆ ಒಂದೊಂದಲ್ವಾ. ಈಗ ನಾವು ಇಂಡಿಯಾದಿಂದ, ಭಾರತ ದೇಶದಿಂದ, ರಾಮೇಶ್ವರಮಿಂದ ಇಲ್ಲಿ ಶ್ರೀಲಂಕಾ ಹೋಗ್ಬೇಕಂದ್ರೆ ಎಲ್ಲಾರು ವಾನರ ಸೈನ್ಯ ಕರ್ಕೊಂಡು ಹೋಗೋದು ಕಷ್ಟ ಅಂದ ತಕ್ಷಣ ಏನ್ ಮಾಡಿದ್ರು, ಎಲ್ಲರೂ ಚಿಕ್ಕ 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 ಕಲ್ಲುಗಳು ಹಾಕ್ತಾ ಬಂದಿದ್ರು ಅಲ್ವಾ. ಆಕೆ 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 ಬ್ರಿಡ್ಜ್ ಅಂದ್ರೆ ಅವ್ರಿಗೆ ಏನ್ ಕೈಲಾಗತ್ತೋ ಆ ಕೆಲ್ಸ, ಆ ಸಹಾಯ ಲೋಕ ಕಲ್ಯಾಣಕ್ಕೆ ಮಾಡಬೇಕು. ನಾವು ಏನ್ ಮಾಡಿದ್ರೋ ಅದು ವಾಪಸ್ ನಮ್ಗೆ ಬರುತ್ತೆ, ಇನ್ನೊಬ್ಬರಿಗೆ ಉದ್ಧಾರ ಮಾಡಕ್ಕಲ್ಲ ಅನ್ನೋದು ತಿಳ್ಕೊಬೇಕು. ತಿಳ್ಕೊಂಡು ನಮ್ಮ ಕೆಲ್ಸವನ್ನ ನಾವು, ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಧನ್ಯವಾದ ತಿಳಿಸ್ಬೇಕು. ಯಾಕಂದ್ರೆ ಅದರಿಂದ ಮ್ಯಾಕ್ಸಿಮಮ್ ನಮ್ಗೇನೆ ಉಪಕಾರ ಆಗತ್ತೆ. ಅದಕ್ಕೋಸ್ಕರ ಈ ಶಾಸನ ಮಾಡೋ ಶಕ್ತಿ ಸಿಗತ್ತೆ ಈಶತ್ವ ಇಂದ, ಶಿವಾತರ ತುಂಬಾ ಪವರ್ಫುಲ್ ಆತ್ಮ ಅಂತ. ಸೊ ವಶತ್ವ ಅಂದ್ರೆ ಎಲ್ಲವನ್ನು ಗೆಲ್ಲೋದು, ಅಂದ್ಕೊಂಡಿದ್ದೆಲ್ಲ ಗೆಲ್ಲೋದೆ, ಸಕ್ಸಸ್ ಹೂವಿನ ಹಾರದಂಗೆ ಆಗತ್ತೆ ಕೆಲ್ಸಗಳು ಅವ್ರಿಗೆ. ಆಮೇಲೆ ಅವ್ರ ಹಿಂದೆ ಒಂದಿಷ್ಟು ಜನ ವಶೀಭೂತರಾಗ್ತಾರೆ, ಅಂದ್ರೆ ಅವರು ಮಾಡೋ ಕೆಲಸಕ್ಕೆ ಅವರು ಪ್ರೀತಿಯಿಂದ ಜನಸೇವಾ ಮಾಡ್ತಾ ಇರ್ತಾರೆ ಅವರೆಲ್ಲ. ಅದಕ್ಕೋಸ್ಕರ ಅವ್ರ ಹಿಂದೆ ಒಂದಿಷ್ಟು ಜನ ಇದ್ದಾರೆ ಎಂದೇ ನಾವು ತಿಳ್ಕೊಂಡ್ಬಿಡ್ಬೇಕು, ಇವರಲ್ಲಿ ವಶತ್ವ ಅನ್ನೋ ಸಿದ್ಧಿ ಬಂದಿದೆ, ಇದು ಪ್ಯೂರಿಟಿ ಅಂತಾನೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನಾವು ಸಿದ್ಧಿದಾತ್ರಿ ಅನ್ನೋ ದೇವಿ, ನಾಲ್ಕು ಕೈಗಳಿರುತ್ತೆ ಅಂತ ಹೇಳಿದ್ದಾರೆ, ಶಂಕು ಚಕ್ರ ಗದ ಕಮಲ ಅಂತ ಹೇಳಿ. ಕಮಲ ಯಾಕೆ ಹೇಳ್ತಾರೆ, ಕಮಲದ ಹೂವು ತುಂಬಾ ಪ್ಯೂರ್ ಆಗಿರುತ್ತೆ, ಅದರ ಮೇಲೆ ಏನ್ ಹಾಕಿದ್ರು ನೀರಾಗ್ಲಿ ಕೊಚ್ಚೆ ಆಗ್ಲಿ ಏನೇ ಆಗ್ಲಿ ಅದು ಇರಲ್ಲ, ಅಲ್ಲೇ ಬಿಟ್ಟೋಗುತ್ತೆ. ಅದೇ ತರ ನಾವು ಕೂಡ ಇರಬೇಕು, ಕಮಲದ ಹೂವು ತರ ಇರಬೇಕು, ಅಂಟ್ಕೋಬಾರ್ದು. ಫ್ಯಾಮಿಲಿನಲ್ಲೇ ಆಗಿರ್ಬೋದು, ರಿಲೇಷನ್ನಲ್ಲಿ ಆಗಿರ್ಬೋದು, ಆಸ್ತಿ ಪಾಸ್ತಿ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕದಲ್ಲಿ ಹೋದ್ರೆ ಅಲ್ಲಿ ಕೂಡ ನಾವು ಗುರುಗಳ ಮೇಲೆ ಅಟ್ಯಾಚ್ಮೆಂಟ್ ಇರಬಾರ್ದು, ಸಂಸ್ಥೆ ಮೇಲೆ ಅಟ್ಯಾಚ್ಮೆಂಟ್ ಇರಬಾರ್ದು. ಮಾಡಬೇಕು ಕೆಲಸ, ಸೇವೆ ಮಾಡಬೇಕು, ಬಟ್ ಅಟ್ಯಾಚ್ಮೆಂಟ್ ಅನ್ನೋದೇ ದೊಡ್ಡ ಡ್ರಾಬ್ಯಾಕ್ ಆಗ್ಬಿಡುತ್ತೆ ಆಮೇಲೆ. ಅದಕ್ಕೋಸ್ಕರ ಆ ಥರ ಇರಬಾರ್ದು. ವಸುದೇವಕ ಕುಟುಂಬಂ ಅಂದ್ಮೇಲೆ ವಸುದೇವಕ ಕುಟುಂಬಂ ಅಷ್ಟೇ ಅಲ್ವಾ, ನಾವೆಲ್ಲರೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅದಕ್ಕೆ ಪತ್ರಿಜಿ ಏನ್ ಮಾಡ್ತಾರೆ, ಎಲ್ಲರಿಂದನೂ ಜ್ಞಾನ ತಗೊಳ್ಳಿ ಎಲ್ಲ, ಯಾಕಂದ್ರೆ ಬೇಗ ನಮ್ಗೆ ಸಿದ್ಧಿಗಳು ಸಿಗೋದು, ಬೇಗ ಬೇಗ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಪುಣ್ಯಕರವಾದ ಕೆಲಸ ಮಾಡ್ಕೊಂಡು ದುಃಖರಹಿತ ಸ್ಥಿತಿ, ಮುಕ್ತಿ ಸ್ಥಿತಿ, ನಮ್ಮ ಬೈಕೆಗಳೆಲ್ಲ ಹೋಗ್ಬೇಕು ಅಲ್ವಾ. ಧ್ಯಾನ ಮಾಡೋದು ಏನಾಗತ್ತೆ, ಬೈಕೆಗಳನ್ನ ಪೆಂಡಿಂಗ್ ಅಲ್ಲಿ ಇರೋದೇ ಇಲ್ಲ, ಯಾಕಂದ್ರೆ ಏನ್ ಅಂದ್ಕೊಂಡು ಅದು ಆಗ್ಬಿಡತ್ತೆ, ಅದ್ರ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಏನ್ ಅಂದ್ಕೊಂಡೆ ಅದು ಆಗ್ಬಿಡುತ್ತೆ. ಈ ಧ್ಯಾನಂ ದಗ್ಧ ಕರ್ಮಾಣಂ ಅಂದ್ರೆ ಈ ಪುಣ್ಯಕರ್ಮ ಪಾಪಕರ್ಮ ಏನಿದೆ ಅದು ಕೂಡ ಅಕೌಂಟ್ ಕ್ಲೋಸ್ ಆಗುತ್ತೆ.
ಅಲ್ವಾ. ಈ ಋಣಗಳು ಏನಿದೆ, ಪ್ರೀತಿಯ ಋಣ ಆಗಿರ್ಬೋದು, ದ್ವೇಷ ಋಣ ಆಗಿರ್ಬೋದು, ಕೃತಜ್ಞತಾ ಒಂದು ಋಣ ಆಗಿರ್ಬೋದು, ದುಡ್ಡು, ಸೇವೆ, ಎಷ್ಟೋ ತರ ಋಣಗಳಿರುತ್ತೆ. ಅವೆಲ್ಲ ಕೂಡ ನಮ್ಗೆ ಅಲ್ಲಿದಲ್ಲೇ ಮೆಲ್ಟ್ ಆಗ್ಬಿಡತ್ತೆ. ಅಲ್ಲಿದಲ್ಲೇ ನಮ್ಗೆ ಜ್ಞಾನ ತಗೋತಾ ಅಟ್ಯಾಚ್ಮೆಂಟ್ ಹೊರಟೋಗತ್ತೆ. ಯಾವಾಗ ಅಟ್ಯಾಚ್ಮೆಂಟ್ ಹೋಗುತ್ತೋ ಆಗ ನಮ್ಗೆ ಏನಾಗತ್ತೆ, ಪೂರ್ಣ ಜ್ಞಾನ ಸಿಗತ್ತೆ. ಯಾವಾಗ ಪೂರ್ಣ ಜ್ಞಾನ ಸಿಗುತ್ತೋ ಅವಾಗ ಮುಕ್ತಿ ಸ್ಥಿತಿ. ಅಹಂಕಾರ ಹೋಗ್ಬೇಕು, ಒಂದು ಸೂಕ್ಷ್ಮ ಅಹಂಕಾರ ಕೂಡ ಇರಬಾರ್ದು. ಅದು ಇರಬಾರ್ದು ಅಂತ ಅಂದ್ರೆ ಮಾತ್ರ ತುಂಬಾ ಜ್ಞಾನ ತಗೋಬೇಕು, ಅದನ್ನ ನಾವು ಇಳಿಸ್ಕೊಂಡಿದ್ದೀವ ಇಲ್ವಾ ತಿಳ್ಕೋಬೇಕು. ನನ್ನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಮಮಕಾರ, ಅಹಂಕಾರ, ರಾಗ, ದ್ವೇಷ ಇದೆಲ್ಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಅದರಲ್ಲ ಇರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಕೃತಜ್ಞತಾ ಭಾವನೆ ನೀಡ್ಬೇಕು, ಕ್ಷಮಾ ಸಾಧನೆ ಮಾಡ್ಬೇಕು. ಗೊತ್ತಿಲ್ಲದ ಅಹಂಕಾರದ ಏನು ಮಾತಾಡಿರ್ತೀವಿ, ಏನೋ ಭಾವನೆಗಳು ಬಂದಿರತ್ತೆ, ಏನೋ ಆಲೋಚನೆಗಳು ಬಂದಿರತ್ತೆ ಅಲ್ವಾ, ಏನೋ ಕರ್ಮಗಳು ಮಾಡ್ಬಿಟ್ಟಿರ್ತೀವಿ ಗೊತ್ತಿದ್ದೋ ಗೊತ್ತಿ ಈ ಜನ್ಮದಲ್ಲೋ ಗತ ಜನ್ಮದಲ್ಲೋ. ಸೊ ಇವೆಲ್ಲ ಹೋಗ್ಬೇಕು. ಹೋದ್ರೇನೆ ಸಿದ್ಧಿದಾತ್ರಿ ನಮಗೆ ಆವಾಹನೆ ಆಗ್ತಾರೆ ನಮ್ಮಲ್ಲಿ ಬರ. ಸಿದ್ಧಿದಾತ್ರಿ ಅನ್ನೋದು ಒಂದು ಅದೊಂದು ಶಕ್ತಿ. ಆ ಶಕ್ತಿ ನಮ್ಮಲ್ಲಿ ಬರಬೇಕು ಅಂದ್ರೆ ನಮಗೆ ಒಳಗಡೆ ಕ್ಲೀನಿಂಗ್ ಪ್ರೊಸೆಸ್ ನಡೀಬೇಕು. ಯಾವಾಗ ನಮ್ಮಲ್ಲಿ ಕ್ಲೀನಿಂಗ್ ಪ್ರೊಸೆಸ್ ನಡೆಯುತ್ತೋ ಆಗ ನಮ್ಗೆ ತುಂಬಾ ಅದ್ಭುತವಾದ ಶಕ್ತಿ ಬಂದು ಅಲ್ಲಿಂದ ಲೋಕ ಕಲ್ಯಾಣ ಮಾಡಿ ಅನಂತರ ನಾವು ಬೇರೆ ಪ್ರಪಂಚಕ್ಕೆ ಬೇರೆ ಲೋಕಕ್ಕೆ ಹೋಗ್ಬೋದು, ತಿರ್ಗಾ ಬರೋಷ್ಟು ಇರಲ್ಲ, ಆತರ ಇರುತ್ತೆ. ಆದ್ರಿಂದ ಇವೆಲ್ಲ ಮಾಡ್ಕೊಂಡು ಬರೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಮತ್ತೆ ಈ 10 ದಿವಸನೂ ನಾವು 8 ದಿವಸ ಇವತ್ತು 9ನೇ ದಿವಸ ಸಿದ್ಧಿದಾತ್ರಿ ಬಗ್ಗೆ ಅಂದ್ರೆ ಇವತ್ತು ದಸರಾ ಹಬ್ಬ, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಅದೇ ಬರ್ತಾ ಇತ್ತು ನಾನು, ಅದಕ್ಕೋಸ್ಕರ ಈ ದೇವಿಯ ಬಗ್ಗೆ ಎಲ್ಲ ನಾವು ತಿಳ್ಕೊತಾ ಹೋಗ್ಬೇಕು. ಒಂದೊಂದು ದೇವಿ ಒಂದೊಂದು ದಿವಸ. ಸೊ ಫಸ್ಟ್ ದಿವಸ ಶೈಲಪುತ್ರಿ ಅಂದ ತಕ್ಷಣ ಪಾರ್ವತಿ ದೇವಿ ಚಿಕ್ಕ ಮಗು ರೂಪದಲ್ಲಿ ಬಂದ್ಲು. ಬಂದಾಗ ಆಕೆ ಕೂಡ ಧ್ಯಾನದಲ್ಲಿದ್ದಾಗ ಆಕೆ ಪೃಥ್ವಿ ತತ್ವದಿಂದ ಸೂಕ್ಷ್ಮ ಲೋಕ, ಸೂಕ್ಷ್ಮ ಲೋಕದಿಂದ ಕಾರಣ ಲೋಕ, ಈ 3 ಲೋಕಕ್ಕೆ ಹೋಗಿ ಅಲ್ಲಿ ಅಕೌಂಟ್ಸ್ ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ಪ್ರತಿ ಒಂದು ಕೂಡ ನಮ್ಮಿಂದನೇ ಆಗ್ತಿರೋದು, ಪ್ರತಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅಂತ ತಿಳ್ಕೊಂಡು ಆಕ್ಸೆಪ್ಟೆನ್ಸ್ ಬರುತ್ತೆ ಅಲ್ಲಿ ಶೈಲಪುತ್ರಿ ಲೆವೆಲ್ನಲ್ಲಿ ಇದ್ದಾಗ. ಯಾಕಂದ್ರೆ ಆ ತರ ಮಕ್ಕಳು, ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ನಮ್ ಸುತ್ತ ಇರ್ತಾರ, ಆ ಮಕ್ಕಳಿಗೆಲ್ಲ ನಾವು ಆ ವಯಸ್ಸು ದೇವಿ ಅಂತ ತಿಳ್ಕೊಬೇಕು. ದೇವರು ದೇವಾನ್ ದೇವತೆಗಳು ಆ ವಯಸ್ಸಲ್ಲಿ ಇರೋರು. ಸೊ ಅವ್ರನ್ನೆಲ್ಲ ನಾವು ಹೊಡೆದಿದ್ದೀವಿ ಅಂತ ಅಧಿಕಾರದಿಂದ ಹುರಿಯೋದು, ಬಡಿಯೋದು, ಬೈಯೋದು, ಅವಮಾನ ಮಾಡೋದು ಇವೆಲ್ಲ ಮಾಡಬಾರ್ದು. ನಮ್ಮ ಬಯಕೆಗಳೆಲ್ಲ ಅವ್ರ ಮೇಲೆ, ನಾನು ಇಂಜಿನಿಯರ್ ಆಗ್ಬೇಕು ಅನ್ಕೊಂಡೆ ಆಗ್ಲಿಲ್ಲ, ನೀನಾದ್ರೂ ಆಗು, ಇದಲ್ಲ ಅವ್ರದ್ದೇ ಆದ ಬಯಕೆಗಳು ಬೇರೆ ಇರುತ್ತೆ, ಅದೇ ಅವರೇ ಏನೋ ಡಿಸೈನ್ ಮಾಡ್ಕೊಂಡ್ ಬಂದಿರ್ತಾರೆ. ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕೇ ವಿನಃ ಇನ್ನ ನಾವು ಅವ್ರ ಮೇಲೆ ನಮ್ಮ ಇಷ್ಟಗಳನ್ನ ಹಾಕ್ಬಾರ್ದು ಅಂತ ಪತ್ರಿಜಿ ಕ್ಲಿಯರ್ ಹೇಳಿದ್ದಾರೆ ಅದ್ರ ಬಗ್ಗೆ ಅಲ್ವಾ. ಸೊ ಆ ಲೆವೆಲ್ ನಲ್ಲಿ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅನ್ನೋದು ಶೈಲಪುತ್ರಿಯಿಂದ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಬ್ರಹ್ಮಚಾರಿಣಿ ಅಂದ ತಕ್ಷಣ ಏನ್ ಮಾಡ್ತಾಳೆ, ಶಿವನ್ ಬಗ್ಗೆ ಕಠಿಣವಾದ ಇದು ತಪಸ್ಸು. ಇಲ್ಲಿ ಶಿವ ಅಂದ್ರೆ ಯಾರು, ನಮ್ಮಲ್ಲಿ ಆತ್ಮರೂಪಿ ಶಿವ. ಅದಕ್ಕೆ ನಾವು ಕಠಿಣವಾಗಿ ಧ್ಯಾನ ಮಾಡ್ಬೇಕು. 5 ನಿಮಿಷ 10 ನಿಮಿಷ ಕೂತ್ಕೊಳ್ಳೋದು, ಹೇಳೋದು, ಹೊಟ್ಟೋಗೋದು ಅಲ್ಲ. ನಮ್ಗೆ ಆ ಶಿವಪ್ರಾಪ್ತಿ ಅಂದ್ರೆ ಆತ್ಮಪ್ರಾಪ್ತಿ, ಆತ್ಮ ದರ್ಶನ, ಆತ್ಮ ಜ್ಞಾನ ಇವೆಲ್ಲ ಸಿಗಬೇಕು ಅಂದ್ರೆ ನಾವು ಕಠಿಣವಾಗಿ ಹೇಗೆ ನಮ್ಗೆ ದೇವಿ ಪಾರ್ವತಿ ದೇವಿ ಹೆಂಗ್ ಮಾಡಿದ್ಲು ಪತಿಗಾಗಿ ಅಂತ ಆತರ ಕಥೆ ಹೇಳ್ತಾರೆ. ಅದೇ ಪತಿ ನಮ್ಮಲ್ಲೂ ಇದೆ. ಶಿವ ಶಿವ ಕಾನ್ಶಿಯಸ್, ಕ್ರೈಸ್ಟ್ ಕಾನ್ಶಿಯಸ್, ಕೃಷ್ಣ ಕಾನ್ಶಿಯಸ್, ರಾಮ ಕಾನ್ಶಿಯಸ್ ಅಂತ ಹೇಳ್ತೀವಿ, ಅದೆಲ್ಲ ಕಾನ್ಶಿಯಸ್. ಅದನ್ನ ಶಕ್ತಿ ನಮ್ಗೆ ಸಿಗ್ಬೇಕು ಅಂದ್ರೆ ಕಠಿಣವಾಗಿ ತಪಸ್ಸು ಮಾಡ್ಬೇಕು ಅನ್ನೋದು ನಾವು ತಿಳ್ಕೋಬೇಕು. ಇದರಿಂದನೇ ನಮ್ಗೆ ತ್ಯಾಗ ಅಂದ್ರೆ ಏನು ಅದೆಲ್ಲ ನಮ್ಗೆ ಬರುತ್ತೆ. ಕೊಡೋದು ಪ್ಯೂರಿಟಿನೂ ಬರುತ್ತೆ, ಇನ್ನೊಬ್ರಿಗೆ ಏನ್ ಕೊಡ್ಬೇಕು ಕೊಟ್ರೇನೆ ಬರುತ್ತೆ ಅದು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಕೊಡದೇ ಏನೂ ಬರಲ್ಲ, ನಮ್ಗೆ ಏನು ಅಭಾವ ಇದೆ ಅದರಲ್ಲಿಂದನೇ ಸ್ವಲ್ಪ ಒಂದು 100 ರೂಪಾಯಿ ಇದೆ ನಮ್ಮ ಹತ್ರ, 1,000 ರೂಪಾಯಿ ಖರ್ಚಿದೆ, ಏನೋ ಬಂದಿದೆ ಖರ್ಚು ಮಾಡ್ಬೇಕು ಅಂದ್ರೆ ಯಾರನ್ನ ಬಂದು ಒಂದು 10 ರೂಪಾಯಿ ಕೊಡಮ್ಮ ಅಂದ, ಅಯ್ಯೋ ನಂಗೆ 1,000 ರೂಪಾಯಿ ಬೇಕಪ್ಪ, 100 ಇದೆ, ನಾನೇ ಕಷ್ಟಪಡ್ತಿದ್ದೀನಿ ಅನ್ಬಾರ್ದು. ಆಯ್ತಪ್ಪ ತಗೋ ಅಂತ 10 ರೂಪಾಯಿ ಅಲ್ಲಿ ಕೊಟ್ರೆ ಇಲ್ಲಿ ಇನ್ನೂ 900 ರೂಪೀಸ್ ಏನ್ ಬೇಕೋ ಅದು ನಮ್ಗೆ ಅರೇಂಜ್ ಆಗ್ಬಿಡುತ್ತೆ ಆತರ. ಅದಕ್ಕೋಸ್ಕರ ಅನ್ನ ಬಟ್ಟೆ ಏನಿದ್ರು ಇರೋದ್ರಲ್ಲೇ ಸ್ವಲ್ಪ ಒಡವೆ ಇಲ್ಲ ಅಂದ್ರೆ ಚಿಕ್ಕ ಪುಟ್ಟ ಒಡವೆಗಳೆಲ್ಲ ಹೆಣ್ಮಕ್ಳಿಗೆಲ್ಲ ಕೊಡ್ತಾ ಹೋಗಿ 5 ರೂಪಾಯಿ 10 ರೂಪಾಯಿದೆಲ್ಲ ಸಿಗುತ್ತೆ, ಖುಷಿ ಪಡ್ತಾರೆ ಹುಡುಗರು ಅಲ್ವಾ. ಅದು ಕೊಟ್ರೆ ಇಲ್ಲಿ ನಮ್ಗೆ ಒಡವೆಗಳು ಬರುತ್ತೆ. ಈ ಪ್ರಾಪಂಚಿಕವಾಗಿ ಹೇಗ್ ಬರುತ್ತೋ ಅದೇ ತರ ಆಧ್ಯಾತ್ಮಿಕವಾಗಿ ಕೂಡ ನಾವ್ ಏನ್ ಅಂದ್ಕೊಂಡ್ರೆ ಧ್ಯಾನ ಹೇಳ್ಕೊಟ್ರೆ ಅದರ
ಪವರ್ ಅವ್ರು ಮಾಡ್ತಾ ಇದ್ರೆ ನಮಗ್ ಕೂಡ ಒಳ್ಳೇದಾಗತ್ತೆ. ಜ್ಞಾನ ಕೊಟ್ರೆ ಜ್ಞಾನ ಇನ್ನೂ ವೃದ್ಧಿ ಆಗ್ತಾ ಇರತ್ತೆ. ಎಲ್ಲಿಂದನೋ ಮಾಸ್ಟರ್ಸ್ ನಮ್ಗೆ ಸಿಗ್ತಾ ಇರ್ತಾರೆ. ಈಗ ಮರೋಮಯ ಕೋಶ ಕ್ಲೀನಿಂಗ್ ಪ್ರೊಸೆಸ್ ಬಗ್ಗೆ ನಮ್ಗೆ ಇವರು ಸರ್ ಶ್ರೀ ತೇಜ್ ಪಾರ್ಕಿಜಿಯನ್ನವರು ಪುಸ್ತಕಗಳಿಗೋಸ್ಕರ ಹೋಗಿದ್ದೆ ನಾನು, ಆಡಿಯೋ ಮಾಡ್ತಿರ್ತೀನಲ್ಲ ಹಿಂದಿ ಬೇಕು ಅಂತ ಹೋದಾಗ ಅಲ್ಲಿ ಮನೋಮಯ ಕೋಶ ಬಗ್ಗೆ ಅದ್ಭುತವಾಗಿ ಸಾವಿರಾರು PhD ಮಾಡಿದ್ದಾರೇನೋ ಅನ್ಸ್ಬಿಡ್ತು ಆ ಪುಸ್ತಕಗಳು ಓದ್ತಾ ಇದ್ದಾರೆ. ಅಷ್ಟು ತುಂಬಾ ಸಿಂಪಲ್ ಅಂಡ್ ಪವರ್ಫುಲ್ ಆಗಿ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಸೊ ಅಲ್ಲಿಂದನೂ ತಗೊಳ್ತೀನಿ, ಎಲ್ಲರಿಂದನೂ ತಗೊಳ್ತೀನಿ ನಾನು ಅಲ್ವಾ. ಜ್ಞಾನ ಅನ್ನೋದು ಪ್ರತಿಯೊಬ್ಬರಿಂದ ತಗೋಬೇಕು. ವೇದಾದ್ರಿ ಮಹರ್ಷಿ ಅಲ್ವಾ, ರವಿಶಂಕರ್ ಗುರುಜಿ ಈ ತರ ಇಷ್ಟೋ, ರವಿಶಂಕರ್ ಗುರುಜಿದು ಬೇಸಿಕ್ ಮಾಡಿದ್ದೀನಿ ನಾನು. ಈ ಓಶೋದ್ ಕೂಡ ಬೇಸಿಕ್ ಕೋರ್ಸ್ ಮಾಡಿದ್ದೀನಿ, ಬ್ರಹ್ಮಕುಮಾರೀಸ್ ಕೂಡ ಬೇಸಿಕ್ ಮಾಡಿದ್ದೀನಿ ನಾನು. ಈ ತರ ನಾನು ನೋಡ್ಕೊಂಡು ಕೆಲವು ಯಾವ್ದು ಇಷ್ಟ ಆಗತ್ತೋ ಅದು ತುಂಬಾ ಸಲ ಪದೇ ಪದೇ ಮಾಡ್ತಾ ಇರ್ತೀನಿ. ವೇದಾದಿ ಮಹರ್ಷಿದವ್ರದ್ದೆಲ್ಲ ಸಿದೆ ಸರಳ ಕುಂಡಲಿ ಯೋಗ ಅದೆಲ್ಲ ಕೂಡ ಆ ತರ ನಮ್ಗೆ ತುಂಬಾನೇ ಜ್ಞಾನ ಎಲ್ಲರಿಂದ ಪಡಿಬೇಕು ಅಂತ ನಮ್ಮ ಪತ್ರಿಜಿನ ನೋಡಿ ಅವ್ರ ಫುಡ್ ಸ್ಟೆಪ್ಸ್ 100% ಫಾಲೋ ಆಗಿದ್ದಕ್ಕೆ ನನಗೆ ಇಷ್ಟು ಜ್ಞಾನ ಬಂತು. ಸೊ ನೆಕ್ಸ್ಟ್ ಚಂದ್ರಗಂಟ ಅಂತ ಅಂದ ತಕ್ಷಣ ಶಿವ ಮದುವೆ ಮಾಡ್ಕೊಳಕ್ಕೆ ಬರ್ಬೇಕು ಅಂದ್ರೆ ಹೆಂಗೋ ಜುಟ್ಟೆಲ್ಲ ಇದು ಮಾಡ್ಕೊಂಡು ಹಾವುಗಳೆಲ್ಲ ಹಾಕೊಂಡು ಬೀಬುದಿ ಮೆತ್ಕೊಂಡು ಎಲ್ಲಾ ಗಡಗಳನ್ನ ಕರ್ಕೊಂಡು ಬಂದ್ಬಿಡ್ತಾರೆ. ಅವಾಗ ಎಲ್ಲಾರು ಹೆದರ್ಕೊಂಡ್ಬಿಡ್ತಾರೆ. ಹಾಗೆ ಆಗ ಚಂದ್ರಗಂಟ ರೂಪದಲ್ಲಿ ತಾನು ತಾಳಿ ಆಕೆ ಶಿವನ್ನ ಪ್ರಾರ್ಥನೆ ಮಾಡ್ತಾಳಂತೆ, ಶಿವ ನಿನ್ನ ರೂಪ ಚೇಂಜ್ ಮಾಡ್ಕೊಪ್ಪ ಅಂತ. ಆಗ ಆತನ ರೂಪ ಮಂಗಳಕರವಾದ ರೂಪ ಬಂದು ದೇವಾನ್ ದೇವತೆಗಳು ಬಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಆ ತರ ಆಕೆ ಚಂದ್ರಗಂಟ ರೂಪ. ಕುಷ್ಮಂಡ ರೂಪ ಅಂದ ತಕ್ಷಣ ಈಗ ನಾವು ತಿಳ್ಕೊಂಡಿದ್ದೀವಲ್ಲ ಕುಷ್ಮಂಡ ದೇವಿ ಯಾರು ಅಂತ, ಆ ತರ ಆಕೆ ಪ್ರಥಮ ರೂಪ ಆಕ್ಚುಲಿ ಸೃಷ್ಟಿ ಆಗಕ್ ಮುಂಚೆ ಆಗಿರೋದು. ಆಮೇಲೆ ಸ್ಕಂದ ಮಾತ ಅಂದ ತಕ್ಷಣ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡಕ್ಕೆ ಶಿವಪಾರ್ವತಿ ಮದುವೆ ಆದ್ಮೇಲೆ ಅವರಿಬ್ಬರು ಒಂದಾದ್ಮೇಲೆ ಹುಟ್ಟಿರೋಂತಹ ಮಗು ಕಾರ್ತಿಕೇಯನ್. ಆಕೆ ಮಾತನೇ ಸ್ಕಂದ ಮಾತ ಅಂತ ಆಕೆಗೆ ಹೆಸರು. ಆಕೆ ಇಷ್ಟು ತೇಜಸ್ ಇತ್ತು, ತೇಜಸ್ನ ತಡಿಯಕ್ಕೆ ಅಗ್ನಿ ದೇವರು ಕೂಡ ಆಗ್ಲಿಲ್ಲ. ಅಗ್ನಿದೇವರು ಗಂಗಾ ಮಾತನ ಕೇಳಿದ್ರೆ ಗಂಗಾ ಮಾತೆಗೂ ಆಗ್ಲಿಲ್ಲ. ಆಗ ಈ ಮಾತನೇ ಲಲಿತಾ ದೇವಿನೇ ಆ ಗಂಗಾ ಮಾತಲ್ಲಿ ಆವಾಹನ ಆಗಿ ಆಗ ಕಾರ್ತಿಕೇಯನ್ ತೇಜಸ್ಸನ್ನ ತಾನು ಕಂಟ್ರೋಲ್ ಮಾಡುತ್ತೆ ಆಯ್ತಂತೆ. ಅಷ್ಟು ತೇಜಸ್ಸು ಕಾರ್ತಿಕೇಯನ್. ಕಾರ್ತಿಕೇಯನ್ ಅಂತ ಏನು ಅಂತ ಎಲ್ಲ ಆರ್ಮಿ ಅವ್ರನ್ನೆಲ್ಲ ಕೂಡ ಕಂಟ್ರೋಲ್ ಮಾಡೋದು, ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಿ ಕಂಟ್ರೋಲ್ ಮಾಡ್ಕೊಂಡ್ ಬರೋದು. ಅಷ್ಟು ಪವರ್ಫುಲ್ ಆತ. ಕಾರ್ತಿಕೇಯನ್ ಆದ್ಮೇಲೆ ಕಾಳರಾತ್ರಿ ಚಾಮುಂಡಿ, ಆತ ಕೂಡ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಮಾಡಕ್ಕೆ ಬಂದಿದ್ದಾಳೆ ಅಲ್ವಾ. ಅನಂತರ ಹೆಂಗಿದ್ಲು ಕಾಳಿ ಮಾತಾ, ಕೂದಲೆಲ್ಲ ಬಿಟ್ಟಾಕೊಂಡು ಕಪ್ಪಗೆ ಕೆಂಪು ಕಣ್ಣು, ಮೂಗಿಂದ ಉಸಿರು ಬಿಡ್ತಾ ಇದ್ರೆ ಅಗ್ನಿ ಬರ್ತಾ ಇತ್ತಂತೆ. ಅಷ್ಟು ಭಯಂಕರವಾಗಿ ನಾಲ್ಗೆ ತೆಕ್ಕೊಂಡು ಹಿಂಗೆ ಆಗ ಶುಂಭ ನಿಶುಂಭ ರಾಕ್ಷಸನ್ನೆಲ್ಲ ಕೊಂದ ಮೇಲೆ ಹಾಕಿ ಶಾಂತ ಹಾಗೆ ನೋಡ್ತಾಳೆ, ಕೋಪ ಆಗಿರ್ತಾಳೆ. ಆಗ ಶಿವನ ಕೇಳ್ತಾಳಂತೆ, ನನ್ನ ರೂಪ ಚೇಂಜ್ ಮಾಡ್ಬೇಕು ಅಂತ. ಆಗ ಬ್ರಹ್ಮ ಶಿವ ನಕ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅವಾಗ ಬ್ರಹ್ಮ ಹತ್ರ ಹೋದ್ರೆ ಬ್ರಹ್ಮ ಅಂತಾರೆ, ಹಿಮಾಲಯಸ್ ಇದೆ ಭೂಲೋಕದಲ್ಲಿ, ಅಲ್ಲಿ ಮಾನಸ ಸರೋವರ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡು ಅಂತ. ಇಲ್ಲಿ ನಮ್ಮಲ್ಲಿ ಇರೋ ಆ ಕಪ್ಪು ಏನಿದ್ಯೋ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ನಮ್ಮಲ್ಲೂ ನಡೀತಾ ಇರುತ್ತೆ. ಅದ್ ಮಾಡೋವಾಗ ಕೆಲವೆಲ್ಲ ಸುತ್ತಮುತ್ತು ಸಂಘಟನೆಗಳು ನಮ್ಮನೇಲಿ ನಡೆಯುತ್ತೆ, ಅವಾಗ ಸ್ವಲ್ಪ ಮನಸ್ಸು ವಿಚಲಿತ ಆಗ್ಬಿಡುತ್ತೆ. ಆವಾಗ ಅಂತ ವಿಕಾರಗಳು ನಮ್ಮಲ್ಲಿರೋದು ಕೂಡ ಹೋಗ್ಬೇಕು ಅಂದ್ರೆ ನಾವು ಧ್ಯಾನದಲ್ಲಿ ಮನಸ್ಸನೇ ಮಾನಸ ಸರೋವರದಲ್ಲಿ ಮುಳುಗ್ಬೇಕು. ಆಗ ನಮ್ಗೆ ಕೂಡ ಪ್ಯೂರ್ ಆಗ್ತೀವಿ. ಇಲ್ಲಿ ದೇವಿಗೆ ಚರ್ಮ ಕಪ್ಪು ಅದು ಇರುತ್ತಾ, ದೇವ್ರಿಗೆ ಅವೆಲ್ಲ ಇರಲ್ಲ ಅಲ್ವಾ. ಇಲ್ಲಿ ನಮ್ಗೆ ಇಂಡೈರೆಕ್ಟ್ ಹೇಳ್ತಾ ಇದ್ದಾರೆ ಮನಸ್ಸು ಕಪ್ಪು ಆಗ್ಬಿಟ್ಟಿದೆ, ಆ ಮನಸ್ಸಿನ ಕಪ್ಪು ಆಗ್ಬೇಕಂದ್ರೆ ಮಾನಸ ಸರೋವರಕ್ಕೆ ಹೋಗಿ ಸ್ನಾನ ಅಂದ್ರೆ ಧ್ಯಾನದಲ್ಲಿ ಒಳಗಡೆ ಮುನಿಗಿ, ಆಗ ತೇಜಸ್ಸು ಬರುತ್ತೆ. ನಮ್ಮೆಲ್ಲರಲ್ಲೂ ತೇಜಸ್ ಇದೆ ಅಲ್ವಾ, ಅದಕ್ಕೋಸ್ಕರ ಆ ತೇಜಸ್ಸು ಅಲ್ಲಿಂದನೇ ಬರ್ತಿದೆ. ಆ ವಿಕಾರಗಳು ಯಾವಾಗ ಹೋಗುತ್ತೋ ಆವಾಗಲೇ ಬರೋದು ಅಂತ ಮಹಾಗೌರಿ ಅಂತಾರೆ. ಅವಾಗ ಯಾವಾಗ ನಾವು ಬೆಳ್ಳಗ ಚೆನ್ನಾಗಿ ಅಂದ್ರೆ ವರ್ಚಸ್ ಇರುತ್ತೋ, ಬೆಳ್ಳಗ ಚರ್ಮ ಬೆಳ್ಳಕ್ಕಲ್ಲ ಹೃದಯ ಬೆಳ್ಳಕ್ಕಾಗೋದು, ಕ್ಲೀನ್ ಆಗೋದು, ಶುಚಿ ಆಗೋದು ಆ ತರ. ಸೊ ನೆಕ್ಸ್ಟ್ ಸಿದ್ಧಿದಾತ್ರಿ ಬಗ್ಗೆ ನಾವು ಈಗಲೇ ತಿಳ್ಕೊಂಡಿದ್ವಿ. 9th ಹತ್ತನೇ ದಿವಸ ರಾಜರಾಜೇಶ್ವರಿ, ಎಲ್ಲ ಗೆದ್ದು ಬಿದ್ದಿದೀವಲ್ಲ, ಎಲ್ಲ ಇನ್ನ ಸೆಲೆಬ್ರೇಷನ್ ಕಂಪ್ಲೀಟ್. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ, ಯಾವಾಗ ನಮ್ಮ ಒಳಗಿರೋ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಮಾಡ್ತೀವೋ ಆವಾಗ್ಲೇನೆ ದಸರಾ ಹಬ್ಬ ಆಗ್ಲಿ, ದೀಪಾವಳಿ ಹಬ್ಬ ಆಗ್ಲಿ, ಏನೇ ಹೋಳಿ ಆಗಿರ್ಬೋದು, ಉಗಾದಿ ಆಗಿರ್ಬೋದು, ಏನೇ ಹಬ್ಬ ಮಾಡ್ಕೊಂಡ್ರು ನಾವು ನಮ್ಮಲ್ಲಿರೋ ಆ ದುಷ್ಟಶಕ್ತಿಗಳು ಹೋದಾಗ ಮಾಡ್ಕೊಂಡು ಹಬ್ಬನೇ ನಿಜವಾದ ಹಬ್ಬ. ಇಲ್ಲದೆ ಸ್ವೀಟ್ಸ್ ಮಾಡ್ಕೊ, ಹೂವ ಧೂಪ ದೀಪ ನೈವೇದ್ಯ ಮಹಾ ಮಂಗಳಾರತಿ ಮಾಡ್ಕೊಂಡು ಜನ್ಮ ಎಲ್ಲ ಅದೇ ಆಗ್ಬಿಡತ್ತೆ ಅಲ್ವಾ. ನಮ್ಮ ಒಳಗಡೆ ಧೂಪ ದೀಪ ನೈವೇದ್ಯ ಮಹಾ ಮಂಗಳಾರತಿ ಆಗ್ಬೇಕು ಅಲ್ವಾ. ಅದಕ್ಕೆ ದೀಪ್ಲೆಸ್ ಧ್ಯಾನ ಕಾಸ್ಮಿಕ್ ಎನರ್ಜಿಯಿಂದ ಸ್ನಾನ ಮಾಡಬೇಕು. ಪ್ಯೂರ್ ಗಂಗಾ ಸ್ನಾನ ಅಂತೀವಿ ಅದನ್ನೇ. ನಾವು ನೀರಿನಲ್ಲಿ ಮುಳುಗಿ ಬಂದ್ರೆ ಅದು ಬಾಡಿ ಶುಚಿ ಆಗ್ಬೋದು,
ಹೊರಗಡೆ ಶುಚಿಗೆ ಕಾಸ್ಮಿಕ್ ಎನರ್ಜಿ ಅನ್ನೋ ಗಂಗನೇ ಬರ್ಬೇಕು. ಸೊ ಆ ಗಂಗೆಯಿಂದ ಸ್ನಾನ ಯಾವಾಗ ಮಾಡ್ತೀವೋ ಆಗ ನಮ್ಮಲ್ಲಿ ನಾಡಿಮಂಡಲ ಶುದ್ಧಿ ಆಗ್ಬಿಡತ್ತೆ, ಮತ್ತೆ ಆಲೋಚನಾ ರಹಿತ ಸ್ಥಿತಿ ಬರ್ತೀವಿ, ತೊಡೆ ಓಪನ್ ಆಗತ್ತೆ, ಆಗ ನಮಗೂ ಅವೆಲ್ಲ ಸಿದ್ಧಿಗಳು ಬರುತ್ತೆ. ಈಗಾಗಲೇ ನಮಗೆ ಧ್ಯಾನ ಯಾರ್ಯಾರು ಮಾಡ್ತಿದ್ದಾರೋ ಅವ್ರಿಗೆಲ್ಲ ಬಿಕಾಸ್ ಸಿದ್ಧಿಗಳಿದೆ, ಅವ್ರಿಗೆ ಗೊತ್ತಾಗಲ್ಲ. ಗೊತ್ತಾದ ಮೇಲೂ ಅದಕ್ಕೆ ನಾವು ರಾಮಕೃಷ್ಣ ಪರಮಹಂಸ ನಂಗೆ ಯಾವ ಸಿದ್ಧಿ ಬೇಡಮ್ಮ ತಾಯಿ, ನಂಗೆ ನೀನ್ ಬೇಕು ನೀನೇ ಸಾಕು, ನೀನೇ ಬೇಕು ನೀನೇ ಸಾಕು ಅಂತ ರಾಮಕೃಷ್ಣ ಪರಮಹಂಸ ಹೇಳ್ತಿದ್ರಂತೆ. ಯಾಕಂದ್ರೆ ಈ ಸಿದ್ಧಿಗಳು ಬಂದ ತಕ್ಷಣ ಗೊತ್ತಾದ್ರೆ ಓಹೋ ನನ್ನಲ್ಲಿ ಈ ಪವರ್ ಇದೆ ಅಂತ ಎಲ್ಲಾರನ್ನು ಕಂಟ್ರೋಲ್ ಮಾಡೋ ಬುದ್ಧಿ ಶುರು ಆಗ್ಬಿಡುತ್ತೆ. ಸೊ ಇನ್ನು ಶುಚಿ ಆಗಿಲ್ಲ, ಪೂರ್ತಿ ಮನಸ್ಸು ಶುಚಿ ಆಗ್ಲಿಲ್ಲ, ಆಗ್ದೇನೆ ಪೂರ್ತಿ ಜ್ಞಾನ ತಗೊಂಡಿಲ್ಲ, ನಮ್ ಸುತ್ತಮುತ್ತ ಇರೋರೆಲ್ಲ ಯಾರು ಅಂತ ಪೂರ್ತಿ ಜ್ಞಾನ ತಗೊಂಡಿಲ್ಲ, ತಗೊಳ್ದೇನೆ ಇವ್ರಿಗೆ ಸಿದ್ಧಿಗಳು ಬಂದ್ಬಿಟ್ರೆ ಏನಾಗುತ್ತೆ, ಚಿಕ್ಕ ಪುಟ್ಟ ಮಕ್ಕಳಿಗೆ ಈ ಕೋತಿಗೆ ಮಾಣಿಕ್ಯ ಕೊಟ್ಟಂಗೆ, ಇಲ್ಲದ್ರೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಏನೋ ಕಾಸ್ಟ್ಲಿ ವಸ್ತುಗಳು ಕೊಟ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು, ಆ ತರ ಆಗ್ಬಿಡತ್ತೆ. ಅದಕ್ಕೋಸ್ಕರ ಫಸ್ಟ್ ನಾವು ಡೀಪ್ಲೆಸ್ ಧ್ಯಾನ, ಅನಂತರ ಆಲೋಚನಾ ರಹಿತ ಸ್ಥಿತಿ, ಅನಂತರ ನಮ್ಗೆ ನಾಡಿಮಂಡಲ ಶುದ್ಧಿ ಕ್ಲೀನ್ ಆಗಿ ಮಾಡ್ಕೊಂಡು ನಮ್ಮನ್ನ ನಾವೇ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಂತಾ ಇರ್ಬೇಕು, ಕ್ಷಮಾ ಸಾಧನೆ ಮಾಡ್ಕೊಂತಾ ಇರ್ಬೇಕು, ಮತ್ತೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಜೀವನವನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು. ನಮ್ಮಿಂದ ನಮಗೂ ಕೆಟ್ಟದಾಗಬಾರ್ದು, ನಮ್ಮಿಂದ ಬೇರೆಯವ್ರಿಗೂ ಕೆಟ್ಟದಾಗಬಾರ್ದು, ಎಲ್ರಿಗೂ ಒಳ್ಳೆಯದಾಗ್ಬೇಕು. ಲೋಕ ಸಮಸ್ತ ಸುಖಿನೋ ಬಂತು ಅಂತ ಅದಕ್ಕೆ ಹೇಳ್ತಾರೆ. ಸುಮ್ಮನೆ ಹೇಳಿ ಕೂತ್ಕೊಳ್ಳೋದಲ್ಲ, ನಾವು ಏನಾದ್ರೂ ಪ್ರಪಂಚಕ್ಕೆ ನಮ್ಮ ಕೈಲಾದ ಸೇವೆ, ಸಮಾಜ ಸೇವೆ, ನಮ್ಗೆ ಮನೆಯಲ್ಲಿ ನೋಡ್ಕೊಂಡು ಮನೆ ಬಿಟ್ಟು ಹೋಗು ಅಂತ ಹೇಳಲ್ಲ, ಮನೆಯಲ್ಲಿ ನೋಡ್ಕೊಂಡು ನಮ್ಮ ಫ್ರೀ ಟೈಮ್ ನಲ್ಲಿ ಮಾತ್ರ, ಯಾಕಂದ್ರೆ ಬೇರೆ ಟೈಮ್ ನಮ್ದಲ್ಲ ಅದು, ಅದು ಬೇರೆಯವ್ರಿಗಾಗಿ ಋಣ ತೀರಿಸ್ಕೊಳ್ಳಿಕ್ಕೆ ಬಂದಿರುವಂತಹದ್ದು. ಅದಕ್ಕೋಸ್ಕರ ಅವ್ರಿಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿ ಅನಂತರ ನಾವು ಧ್ಯಾನ ಪ್ರಚಾರ, ಜ್ಞಾನ ಪ್ರಚಾರ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ ಇವೆಲ್ಲ ಮಾಡ್ತಾ ಬರಬೇಕು. ಮತ್ತು ನಾವು ತನುಮನತನ ಸಹಾಯ ಮಾಡಬೇಕು, ಮೌನವಾಗಿರ್ಬೇಕು. ಆಂತರಿಕ ಮೌನ ಅಂತಂದ್ರೆ ಏನು, ಆಂತರಿಕ ಮೌನ ಇಲ್ಲಾಂದ್ರೆ ಅಲ್ಲೇ ಬೀಜಗಳು ಬೀಳ್ತಾ ಇರುತ್ತೆ, ಬೀಜಗಳು ಬೀಳುತ್ತೆ, ಆ ಬೀಜಗಳೇ ಯಾವಾಗ ಮಹಾವೃಕ್ಷ ಆಗ್ಬಿಡುತ್ತೆ ನಮ್ಗೆ ಗೊತ್ತಿದೆ. ಸೊ ಆವಾಗ ನಾವು ಆಂತರಿಕ ಮೌನ ಮಾಡುವಾಗ ಕ್ಷಮಾ ಸಾಧನೆ, ಧನ್ಯವಾದಗಳು, ನಮ್ಮನ್ನ ಕ್ಷಮಿಸೋದು, ಕ್ಷಮಿಸ್ಕೋಬೇಕು, ಅನಂತರ ಬೇರೆಯವನ್ನ ಕ್ಷಮಿಸ್ಬೇಕು, ಬೇರೆಯವನ್ನ ಕ್ಷಮ ಕೇಳಬೇಕು, ಈ ಮೂರು ಸಿಲ್ಸಿಲ ನಡೆದರೇನೆ ಪಿತೃಲೋಕದಲ್ಲಿ ಕೂಡ ದೇವಾನ್ ದೇವತೆಗಳು, ಪಿತೃಲೋಕದಲ್ಲಿ ಪಿತೃದೇವತೆಗಳು ಕೂಡ ಬ್ಲಾಕ್ ಆಗಿದ್ದಾರೆ, ಈ ಕ್ಷಮಾ ಸಾಧನೆ ಇಲ್ಲಿ ಧನ್ಯವಾದ ತಿಳಿಸ್ದೇನೆ. ಸೊ ಅದಕ್ಕೋಸ್ಕರ ನಾವು ಭೂಲೋಕದಲ್ಲಿ ಇದ್ದಾಗಲೇ ಜಿತೃ ಪಕ್ಷ ಅಂತಾರೆ, ಅಂದ್ರೆ ಬದುಕಿರೋವರೆಗೆ ನಾವು ಧನ್ಯವಾದ ತಿಳಿಸ್ಬೇಕು, ಮತ್ತೆ ಕ್ಷಮಾ ಕೇಳಬೇಕು, ಕ್ಷಮಿಸ್ಬಿಡ್ಬೇಕು, ನಮ್ಮನ್ನ ಕ್ಷಮಿಸ್ಕೋಬೇಕು, ಇಲ್ಲದ್ರೆ ವಿಶಾಲ ಮನೋಭಾವನೆ ಬರಲ್ಲ. ಇದೆಲ್ಲ ಮಾಡ್ಕೊಂಡು ಬರಬೇಕು. ಸೊ ಲೋಕ ಸಮರ್ಥ ಸುಖಿನೋ ಅಂತ ಹೇಳಿ ಕೂತ್ಕೊಳ್ಳೋದಲ್ಲ, ಅದು ನಾವು ಕೈಲಾದ ಸೇವೆ ಮಾಡ್ತಾ ಬರಬೇಕನ್ನೋದು. ಆಗಲೇ ನಮ್ಮ ಸಿದ್ಧಿ ಸಿಕ್ಕಿದ್ರು ಆ ಸಿದ್ಧಿಯಿಂದ ಲೋಕ ಕಲ್ಯಾಣ ಮಾಡಿದ್ರು ಒಂದು ಉಪಯೋಗ ಇರುತ್ತೆ, ಇಲ್ಲದ ಅದರಿಂದ ನಾವು ತಿರ್ಗಾ ಜಾರಿ ಬೀಳೋ ಚಾನ್ಸಸ್ ಇರುತ್ತೆ, ತಿರ್ಗಾ ಎಲ್ ಕೆ ಜಿಂದ ಹತ್ಕೊಂಡು ಬರ್ಬೇಕಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೂ ಲೋಕ ಕಲ್ಯಾಣಕ್ಕೆ ಅಪಾತ ದಾನ ಮಾಡದೆ ಒಳ್ಳೇದು ಮಾಡ್ತಾ ಹೋಗೋಣ. ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್, ಬಹಳ ಅದ್ಭುತವಾದಂತಹ ವಿಷಯ ಮೇಡಮ್. ಎಲ್ಲದರ ಒಳಾರ್ಥ, ಎಲ್ಲ ದೇವಿಗಳ ಅವತಾರದ ಒಳಾರ್ಥ ಏನಪ್ಪಾ ಅಂತಂದ್ರೆ ಮತ್ತೆ ನಾವು ಆಳವಾದ ಸಾಧನೆಯಲ್ಲಿಯೇ ತೊಡಗಬೇಕು ಅಂತ ಬಹಳಷ್ಟು ಅಂದ್ರೆ ಸಿಕ್ಕಿದ ಬಾಳೆಹಣ್ಣಿನ ತರಹ ತಾವು ನಮ್ಮೆಲ್ಲ ಸಾಧಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್, ಬಹಳ ಅದ್ಭುತ ಮೇಡಮ್. ಅದಕ್ಕೆ ಹೇಳೋದು ಅಂದ್ರೆ ಪತ್ರಿಜಿಯವರ ಸಾಂಗತ್ಯ ಅಂತಂದ್ರೆ ಧ್ಯಾನದ ಸಾಂಗತ್ಯ. ಧ್ಯಾನದ ಸಾಂಗತ್ಯ ಇದ್ದಾಗ ಸಹಜವಾದಂತಹ ಮಾನವ ಮಾಧವನೇ ಆಗ್ತಾನೆ ಅಂತಕ್ಕಂಥದ್ದು ತಮ್ಮನ್ನ ನೋಡಿದ್ರೆ ನಮ್ಮೆಲ್ಲರಿಗೂ ತಿಳಿದು ಬರುತ್ತೆ ಮೇಡಮ್. ಹಾಗೆ ನಮ್ಮೆಲ್ಲ ಸಾಧಕರ ಪರವಾಗಿ, ಸಮಸ್ತ ಕರ್ನಾಟಕ ಕನ್ನಡಿಗರ ಪರವಾಗಿ ತಮಗೆ ತುಂಬ ಹೃದಯದ ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು. ಪತ್ರಿಜಿಯವರು ಕೂಡ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು, ಧನ್ಯವಾದಗಳು. ಯಾಕಂದ್ರೆ ಇಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ನಮ್ಗೆಲ್ಲರಿಗೂ ಕೊಟ್ಟಿದ್ದಾರೆ, ನಾವು ಕಲಿತಾ ಇದ್ದೀವಿ, ಕಲ್ತಿದ್ದನ್ನ 4 ಜನಕ್ಕೆ ಹಂಚ್ತಾ ಇದ್ದೀವಿ, ಎರಡೂ ಮಾಡಬೇಕು ಅಂತ ಹೇಳಿದ್ದಾರೆ ಪತ್ರಿಜಿ. ಸೊ ಆ ಎರಡು ಅವಕಾಶ ನಮ್ಗೆ ಸಿಗ್ತಾ ಇದೆ, ಸುಮ್ನೆ ಮನೇಲಿ ಕೂತ್ಕೊಂಡ್ರೆ ಸಿಗಲ್ಲ ಇವೆಲ್ಲ ಅಲ್ವಾ. ಏನೇ ಪುಸ್ತಕ ಓದಿ ಜ್ಞಾನ ಇಟ್ಕೊಂಡ್ರು ಹಂಚ್ಬೇಕು, ಹಂಚಿದ್ರೇನೆ ಹೆಚ್ಚುತ್ತಾ ಹೋಗೋದು. ಆದ್ರಿಂದ ಆ ಅವಕಾಶ ಮಾಡಿಕೊಟ್ಟಿರುವಂತ ಬ್ರಹ್ಮಶ್ರೀ ಪತ್ರಿಜಿ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನೀವೆಲ್ಲ ಕೂಡ ಎಷ್ಟೋ ಚೆನ್ನಾಗಿ ಕರೆದ್ರಿ, ಹೇಳಿದ್ರಿ, ಮಾಡುವಂತ ಖಂಡಿತ ಮಾಡ್ತಿದ್ರಿ ಅಂತ ಹೇಳಿದ್ರು ಪದ್ಮ ಅವ್ರಿಗೆ. ನಿಮ್ಗೆ ಎಲ್ಲಾರು ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಈ 9 ದಿನಗಳು ಕೂಡ ಅವಿರತವಾಗಿ ನಿಲ್ಲದೆ ಇರುವಂತಹ ಜ್ಞಾನ ಪ್ರಸಾದ ನೋಡಿದ್ರ ಪ್ರಕೃತಿ. ನಾವು ತೆರೆದುಕೊಂಡ್ರೆ, ನಮ್ಮನ್ನ ನಾವು ತೆರೆದುಕೊಂಡ್ರೆ ಪ್ರಕೃತಿ ಆ ಜ್ಞಾನ ಪ್ರವಾಹವನ್ನ ಗಂಗೆಯ ರೂಪದಲ್ಲಿ ನಮ್ಮೊಳಗೆ ಇರ್ತದೆ ಅನ್ನೋದಕ್ಕೆ ಈ ಒಂದು ಧ್ಯಾನ ಸಂಭ್ರಮೋತ್ಸವ ಶರನ್ನವರಾತ್ರಿಯ ಈ ಧ್ಯಾನ ಸಂಭ್ರಮೋತ್ಸವದಲ್ಲಿ
ನಡೆದಂತಹ ಈ ಒಂದು ಜ್ಞಾನ ಪ್ರಸಾರ ಕಾರ್ಯಕ್ರಮವೇ ಒಂದು ಉತ್ತಮ ಉದಾಹರಣೆ ಅಂತ ತಿಳ್ಕೊಳ್ಬಹುದು. ನೋಡಿ, ಸೂಕ್ಷ್ಮವಾಗಿ ನಾವು ಗ್ರಹಿಸ್ಕೋಬಹುದು, 9 ದಿನವೂ ಕೂಡ ವಿವಿಧ ಮಾಸ್ಟರ್ಸ್ಗಳು ಬಂದು ತಮ್ಮದೇ ಆದಂತಹ ಜ್ಞಾನವನ್ನ ಕೊಟ್ರು. ಪ್ರಾಪಂಚಿಕತೆಯಲ್ಲಿ ನಾವು ಆ ಸೂಕ್ಷ್ಮ ಸಂತಗ್ರಹಿ ಆದಾಗ ಮಾತ್ರ ಎಲ್ಲವೂ ಕೂಡ ನಾವು ಹೇಳೋದಕ್ಕೂ ಸಾಧ್ಯ, ಕೇಳೋದಕ್ಕೂ ಸಾಧ್ಯ ಅನ್ನೋದು ಕೂಡ ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ. ನಾವು ಇಲ್ಲಿಯವರೆಗೂ ಧ್ಯಾನವನ್ನ ದಸರಾವನ್ನ ನಾವು ಬರೀ ಪೂಜೆ ಹಾಗೆ ಆರಾಧನೆಗಳಲ್ಲಿ ಕಳೀತಾ ಇದ್ವಿ. ಹೀಗೆ ಸ್ವ ಆರಾಧನೆ, ಈ ಒಂದು ಧ್ಯಾನ ಸಂಭ್ರಮದ ಮೂಲಕ ನಾವು ಸ್ವ ಆರಾಧನೆ ಅಂತಂದ್ರೆ ಧ್ಯಾನ ಸಾಧನೆಯಲ್ಲಿ ತೊಡಗ್ತಾ ನಾವು ಯಾರು ಅನ್ನೋದನ್ನ ನಾವು ತಿಳಿದುಕೊಳ್ತಾ ನಮ್ಮಲ್ಲಿರ್ತಕ್ಕಂತಹ ಆ ದೈವಿ ಸ್ವರೂಪವನ್ನ ಉದ್ದೀಪನ ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ಸ್ನೇಹಿತರೆ, ಇಂತಹ ಒಂದು ಅದ್ಭುತವಾದಂತಹ ಧ್ಯಾನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಒಂದು ಪ್ರತಿನಿಧಿ ಸಲ್ಲಿಸಲೇಬೇಕು. ಆ ನಿಟ್ಟಿನಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಶುಭಾಶಯಗಳನ್ನ ಸಲ್ಲಿಸ್ತಾ, ಹಾಗೆ ಮೈತ್ರಿಯ ಮೀಡಿಯಾ ಹಾಗೂ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ವತಿಯಿಂದ ತಮ್ಮೆಲ್ಲರಿಗೂ ತುಂಬಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ದಸರಾ ಹಬ್ಬ ಇವತ್ತಿನ ದಿವಸ ವಿಜಯದಶಮಿ, ಎಲ್ಲರಿಗೂ ನಾಡಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ಈ ದಸರೆಯು ತಮ್ಮೆಲ್ಲರ ಜೀವನದಲ್ಲಿ ಧ್ಯಾನ ದಸರೆಯಾಗಿ, ಧ್ಯಾನ ಶರನ್ನವರಾತ್ರಿಯಾಗಿ ಹೀಗೆ ಅವಿರತವಾಗಿ ನಡೆಯಲಿ ಅಂತ ಆಶಿಸ್ತಾ ಸರ್ವೇ ಜನ ಸುಖನೋಗುವಂತೂ ಎಲ್ಲರಿಗೂ ಧನ್ಯವಾದಗಳು. 9ನೇ ದಿವಸ ನಾವು 9 ದಿವಸಗಳು ದೇವಿ ಯುದ್ಧ ಮಾಡಿ ಆ ಆಯುಧ ಪೂಜೆ ಅಂತ 9ನೇ ದಿವಸ ಮಾಡ್ತೀವಿ. ಸೊ ನಮ್ಮಲ್ಲಿ ಕೂಡ ಒಂದು ದುಷ್ಟ ಶಿಕ್ಷಣ ನಡೀತಾ ಇರುತ್ತೆ. ಸೊ ಯಾರು ಹೆಲ್ಪ್ ಮಾಡ್ತಾ, ಯಾವ ಆಯುಧ ಹೆಲ್ಪ್ ಮಾಡ್ತಾ ಇದೆ ಅಂದ್ರೆ ಈ ಶರೀರವೇ ಒಂದು ಆಯುಧ. ಸೊ ಇದಕ್ಕೆ ಪೂಜೆ ಮಾಡ್ಬೇಕು. ಪೂಜೆ ಮಾಡ್ಬೇಕು ಅಂದ್ರೆ ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಅಂಗಾಂಗಗಳು ಕೂಡ ನಮ್ಗೆ ಅವು ಆಯುಧಗಳು. ಸೊ ಅವನ್ನ ಕೂಡ ನಾವು ಪೂಜೆ ಮಾಡ್ಬೇಕು ಅಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕು. ನಮ್ಮ ಶರೀರಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಒಳ್ಳೆ ಆಹಾರ ತಗೊಂಡು ಅಲ್ವಾ ಮರ್ಯಾದೆ ಕೊಟ್ಟು ಆ ತರ ನೈವೇದ್ಯ ಅಂದ್ರೆ ತಿನ್ನೋದು ಸಾತ್ವಿಕ ಆಹಾರನೇ ನೈವೇದ್ಯ, ಅದು ತಗೊಂಡು ತುಂಬಾ ಚೆನ್ನಾಗಿ ಇರ್ಬೇಕು ಅಂತನ್ಬಿಟ್ಟು ಓ ಮಾಸ್ಟರು ಹೇಳಿದ್ದಾರೆ. ಸೊ ಈ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಣ ಮಾಡೋದ್ರಿಂದ ಬುದ್ಧಿರ್ಬಲ, ಯಶೋ ಧೈರ್ಯ, ಯಶಸ್ಸು ಸಿಗತ್ತೆ, ಧೈರ್ಯ ಸಿಗುತ್ತೆ, ಯಶೋ ಧೈರ್ಯ, ನಿರ್ಭಯತ್ವ ಭಯ ಇರಲ್ಲ, ಅರೋಗತ ರೋಗ ಇರಲ್ಲ ಅಲ್ವಾ, ಅಜಾಡ್ಯಂ ಅಂದ್ರೆ ಲೇಜಿನೆಸ್ ಹೊರಟೋಗುತ್ತೆ, ವಾಕ್ಪಟುತ್ವಂ ಚ ಮಾತಾಡೋ ಶಕ್ತಿ ಸಿಗತ್ತೆ. ಹನುಮಂತನ ಸ್ಮರಣೆ ಅಂದ ತಕ್ಷಣ ಏನು, ಈಗ ಹನುಮಂತನ ಜೊತೆ ಇದ್ದೀವಿ ನಾವು, ವಾಯುದೇವರು ಗಾಳಿದೇವರು ಅಲ್ವಾ, ಈ ವಾಯುದೇವರು ಗಾಳಿದೇವರು ಜೊತೆ ನಾವು ಇದ್ದೀವಿ ಅಂದ್ರೆ ಜ್ಞಾನದಲ್ಲಿ ನಾವು ಹನುಮಂತನ ಜೊತೆ ಇದ್ದೀವಿ, ನಮ್ಮ ಶ್ವಾಸ ಜೊತೆ ಇದ್ದೀವಿ, ಅದರಿಂದನೇ ನಮ್ಗೆ ಈ ಶಕ್ತಿಗಳೆಲ್ಲ ಬಂತು. ನೋಡಿ ಧ್ಯಾನದಲ್ಲಿ ಎಷ್ಟೆಷ್ಟು ಜನ ಎಷ್ಟೆಷ್ಟು ಅನುಭವಗಳು ಹೇಳ್ತಾ ಇರ್ತಾರೆ ಅಲ್ವಾ. ನಾವು ಅವ್ರು ಏನಂದ್ಕೊಂಡು ಸಾಮಾನ್ಯ ಮನುಷ್ಯರು ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಯಾರು ಕೂತ್ಕೊಂಡು ಸ್ತ್ರೀ ಪುರುಷರು ಈ ಜಾತಿ ಆ ಜಾತಿ ಅಂತ ಇಲ್ಲ, ಬಡವರ ಶ್ರೀಮಂತರ ಅಂತ ಇಲ್ಲ, ಗಿಡ್ಡಕ್ಕಿದ್ದಾರ ಉದ್ದಕ್ಕಿದ್ದಾರ ಅಂತಾನು ಇಲ್ಲ. ಯಾರು ಕೂತ್ಕೊಂಡು ಶ್ವಾಸ ಮೇಲೆ ಜಾಸ ಇಡ್ತಾರೋ, ಯಾರ ಹನುಮಂತನ ಸ್ಮರಣ ಭಾರತೀಯ ನಮ್ಮ ಮುಖ್ಯ ಪ್ರಾಣಾಂತರ್ಗತ ಅಂತಾರೆ, ಜಪ ಹಂಸ ಜಪ ನಡೀತಾ ಇರುತ್ತೆ, ಅದನ್ನ ಗಮನಿಸೋದಷ್ಟೇ, ನಾವೇನ್ ಮಾಡೋದಿಲ್ಲ ಇಲ್ಲಿ. ಅದನ್ನ ಗಮನಿಸೋದ್ರಿಂದ ಎಷ್ಟು ಖುಷಿ ಆಗುತ್ತಲ್ವ, ಯಾರನ್ನ ಕೂತ್ಕೊಂಡು ನಾವು ಹೇಳ್ತಾ ಇದ್ರೆ ಅವ್ರ ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಇದ್ರೆ ನಾವು ಇನ್ನೂ ಹೇಳೋಣ ಅನ್ಸುತ್ತೆ. ಆ ತರ ಆ ಆಂಜನೇಯ ಸ್ವಾಮಿನ ಪ್ರಾಣಶಕ್ತಿನ ನಾವು ಗಮನ ಕೊಡೋದ್ರಿಂದ ನಮ್ಮಲ್ಲಿ ಶಕ್ತಿಗಳು ಉದ್ಭವ ಆಗುತ್ತೆ, ಇರೋ ನೆಗೆಟಿವ್ ಶಕ್ತಿಗಳೆಲ್ಲ ಹೊರಟೋಗುತ್ತೆ, ಒಳ್ಳೆ ಪಾಸಿಟಿವ್ ಶಕ್ತಿ ಎಲ್ಲ ಬರುತ್ತೆ ಅಂತ ಆ ಶ್ಲೋಕದಲ್ಲಿ ಮೀನಿಂಗ್ ಇದೆ. ಸೊ ಇಷ್ಟು ಒಳ್ಳೆ ಒಳ್ಳೆ ಶ್ಲೋಕಗಳು ನಮ್ಮ ಪುರಾಣದಲ್ಲೆಲ್ಲ ಇದೆ, ತುಂಬಾ ಸಂತೋಷ ಆಗುತ್ತೆ ನಮ್ಮ ಹಿಂದೂ ಸಮಾಜದಲ್ಲಿ ಮುಖ್ಯವಾಗಿ ಅಲ್ವಾ. ಅದೆಲ್ಲ ಕಲಿಬೇಕು, ಕಲಿತುಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಜಪ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೊಂಡು ಅವೆಲ್ಲ ಶಕ್ತಿಗಳನ್ನ ಇಳಿಸ್ಕೋಬೇಕು ನಾವು. ಅದೇ ಧ್ಯಾನ ಸಾಧನೆ, ಪತ್ರಿಜಿ ಸಿಂಪಲ್ ಆಗಿ ಹೇಳ್ಕೊಟ್ಬಿಟ್ಟಿದ್ದಾರೆ ನಮ್ಗೆಲ್ಲ ಅಲ್ವಾ. ತುಂಬಾ ತುಂಬಾ ಧನ್ಯವಾದಗಳು ಒಂದ್ಸಲಿ ಮೇಡಮ್. ಮತ್ತೊಮ್ಮೆ ಮಗದೊಮ್ಮೆ ತಮಗೆ ತುಂಬಾ ತುಂಬ ಹೃದಯದ ಆತ್ಮೀಯ ಆಧಾರದ ಕೃತಜ್ಞತೆಗಳು ಮೇಡಮ್. ಸ್ನೇಹಿತರೆ, ಜ್ಞಾನ ಎಷ್ಟು ಕೇಳಿದ್ರು ಕಡಿಮೆ, ಎಷ್ಟು ಹೇಳಿದ್ರು ಕಡಿಮೆ, ಅದು ಹೇಳಿದ್ನಲ್ಲ ಹಾಗೆ ಗಂಗೆ ಪ್ರವಾಹದಂತೆ ಹಾಗೆ ಬರ್ತಾನೆ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ನಮಸ್ಕಾರಗಳು. ಹ್ಯಾಪಿ ದಸರಾ ಎಲ್ಲರೂ. ನಮಸ್ತೆ ಅಮ್ಮ. ಸ್ನೇಹಿತರೆ, ಮತ್ತೆ ನಾವು ಈ ದಿನ ರಾತ್ರಿ 9 ಗಂಟೆಗೆ 9 ಗಂಟೆಯಿಂದ 10:30 ಸಂಗೀತ ಧ್ಯಾನ ಸಂಭ್ರಮೋತ್ಸವದಲ್ಲಿ ಮತ್ತೆ ಎಲ್ಲರೂ ಸೇರೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.